ಸ್ನೇಹಿತರೆ, ಅಂಬೇಡ್ಕರ್ ವಿಚಾರ, ಜಾತಿ ವಿಚಾರಕ್ಕೆ ಅಂಬೇಡ್ಕರ್ ಹೇಗೆ ಯೋಚನೆ ಮಾಡ್ತಿದ್ರು ಅಂತ ಹೇಳಿದ್ರು. ಅದು 20 ನಿಮಿಷದಲ್ಲಿ 30 ನಿಮಿಷದಲ್ಲಿ ಅದು ಮಂಡಿಸೋಕ್ಕಾಗದಿರುವಂಥ ವಿಚಾರ ನಿಮಗೆಲ್ಲ ಗೊತ್ತಾ ಇದೆ, ತುಂಬ ಚೆನ್ನಾಗಿ ಅರ್ಥನೂ ಮಾಡ್ಕೊಂಡಿದ್ದೀರಿ. ಆದರೂ ನಾವು ಪದೇ ಪದೇ ಆ ವಿಚಾರಗಳನ್ನ ಮಾತಾಡಲೇಬೇಕಿದೆ, ಅದು ನಮ್ಮ ಸಂದರ್ಭ ಕೂಡ ಆಗಿರೋದ್ರಿಂದ ಅಂತ ಅನಿಸುತ್ತೆ. ಹಾಗಾಗಿ ನಾನು ತುಂಬ ಬ್ರೀಫಾಗಿ ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಚರ್ಚೆಯಲ್ಲೂ ಹಲವಾರು ವಿಚಾರಗಳನ್ನ ತಗೊಳ್ಬೋದು ಅಂತ ಅನಿಸುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಜಾತಿ ಅನ್ನುವಂಥದ್ದು ಬದಲಾಗ್ತಿರುವಂಥ ಸಂದರ್ಭ ಅಲ್ಲ. ಇನ್ನು ಹೆಚ್ಚು ಹೆಚ್ಚಿಗೆ ಜಾತಿ ಕನ್ಸಾಲಿಡೇಟ್ ಆಗ್ತಿದೆ, ಸದೃಢೀಕರಣಗೊಳ್ತಿರುವಂಥ ಕಾಲಘಟ್ಟದಲ್ಲಿ ನಾವು ನಿಂತ್ಕೊಂಡು ಇವತ್ತು ಜಾತಿ ವಿನಾಶದ ಬಗ್ಗೆ ಮಾತಾಡ್ತಾ ಇದ್ವಿ, ಮತ್ತು ಮಾತಾಡಲೇಬೇಕಾದಂಥ ಕೂಡ ಸ್ಥಿತಿ ಕೂಡ ಇದೆ ಅನ್ನುವಂಥದ್ದು. ನೋಡೋದಾದರೆ ಸಂವಿಧಾನದಲ್ಲಿ ಪೂರ್ತಿ ಜಾತಿ ವಿನಾಶ ಅನ್ನುವಂಥದ್ದು ಅನ್ನುವಂಥ ಅಜೆಂಡಾ ಹೊಂದಿಲ್ಲ ಅನ್ನುವಂಥದ್ದು ಇದು ಕೂಡ. ಆದರೆ ಜಾತಿ ವಿನಾಶ ಬೇಕಾಗಿರುವಂಥ ತಳಹದಿಯನ್ನು ರೂಪಿಸ್ಲಿಕ್ಕಾಗಿದೆ. ಯಾಕೆ ವಿಚಾರ ನಾವು ಮಾತಾಡ್ಕೊಳ್ಬೇಕಿದೆ ಅಂತಂದರೆ, ಅಂಬೇಡ್ಕರ್ ಬಯಸಿದಂಥ ಜಾತಿ ವಿನಾಶ ಏನಿತ್ತು, ಸಂಪೂರ್ಣ ಜಾತಿ ವಿನಾಶ ಆ ಕಾಲಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಅದನ್ನು ಪೂರ್ತಿಯಾಗಿ ತರೋಕ್ಕಾಗಲಿಲ್ಲ ಅನ್ನುವಂಥದ್ದೇ ಒಂದು ದುರಂತದ ವಿಚಾರ. ಹಾಗಾಗಿ ಆ ವಿಚಾರಕ್ಕೆ ಅಂಬೇಡ್ಕರ್ಗೂ ಕೂಡ ತುಂಬ ಬೇಸರ ಇತ್ತು. ಅವರ ಬೇರೆ ಬೇರೆ ಅನಿಲೇಷನ್ ಆಫ್ ಕಾಸ್ಟ್ ಇರ್ಬೋದು, ಮತ್ತು ಕ್ರಾಂತಿ ಪ್ರತಿಕ್ರಾಂತಿ, ಪ್ರಭುತ್ವ ಮತ್ತು ಅಲ್ಪಸಂಖ್ಯಾತರು, ಈ ಮೂರು ಟೆಕ್ಸ್ಟನ್ನು ಓದಿದ್ರೆ ಅಂಬೇಡ್ಕರ್ ಆಶಯಿಸಿದಂಥ ಜಾತಿ ವಿನಾಶ ಹೇಗಿತ್ತು ಅನ್ನುವಂಥದ್ದು ನಮಗೆ ಸ್ಪಷ್ಟತೆ ಬರುತ್ತೆ. ಆದರೆ ಸಂವಿಧಾನದಲ್ಲಿ ಅದನ್ನು ಪೂರ್ತಿಯಾಗಿ ಹಾಗೆ ತಂದಿದ್ದಾರೆ ಅಂದರೆ ಹಾಗೆ ತರಕ್ಕೆ ಅದನ್ನು ಅಡಕ ಮಾಡೋಕ್ಕೆ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಜಾತಿಯ ಅಸಮಾನತೆಯನ್ನು ಕಡಿತಗೊಳಿಸುವಂಥ ಮತ್ತು ಜಾತಿ ದೌರ್ಜನ್ಯಕ್ಕೆ ಒತ್ತು ನೀಡುವಂಥ ಅಂಶಕ್ಕೆ ಒತ್ತು ನೀಡುವಂಥದ್ದಿತ್ತು ಅಂತ. ಇದು ಸಂವಿಧಾನದ ಭಾಗವಾಗಿದ್ದರಿಂದಲೇ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಂದು ಮಟ್ಟದ ದಮನಿತ ಜಾತಿಗಳು ಮುನ್ನೆಲೆಗೆ ಬರಲಿಕ್ಕೆ ಶುರುವಾಗಿದ್ದು ಅನ್ನೋದನ್ನು ನೋಡ್ತೀವಿ. ಜಾತಿ ಕಟ್ಟುಪಾಡುಗಳು ಸಡಿಲಗೊಂಡವು, ಹಾಗೆ ಮುನ್ನೆಲೆಗೆ ಬಂದಿದ್ರಂತೇ ಜಾತಿಯ ಕಟ್ಟುಪಾಡುಗಳು ಕೂಡ ಒಂದು ಮಟ್ಟಿಗೆ ಸಡಿಲಗೊಂಡವು ಅನ್ನೋಂಥದ್ದನ್ನು ನೋಡ್ತೀವಿ. ಹಾಗೆ ಮುನ್ನೆಲೆಗೆ ಬಂದವು. ಆದರೆ ಈಗ ಆ ಎಲ್ಲ ಹಾದಿಗಳನ್ನು ಕೂಡ ಪ್ರಜ್ಞಾಪೂರ್ವಕವಾಗಿ ಮುಚ್ಚಲಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಜಾತಿಗಳ ತಮ್ಮ ತಮ್ಮ ಚಿಪ್ಪಿನೊಳಗೆ ಇನ್ನೊಂದಷ್ಟು ಕನ್ಸಾಲಿಡೇಟ್ ಆಗುವಂಥ ನಿಟ್ಟಿನಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಅದು ಜಾತಿ ಕನ್ಸಾಲಿಡೇಟ್ ಆಗ್ತಿದೆ. ಹಾಗಾಗಿನೇ ಜಾತಿ ದೌರ್ಜನ್ಯಗಳು ಪದೇ ಪದೇ ಇನ್ನು ಹೆಚ್ಚಾಗ್ತಿರುವಂಥದ್ದು. ಆನರ್ ಕಿಲ್ಲಿಂಗ್ಸ್ ಅಂದರೆ ಮರ್ಯಾದ ಹೀನ ಹತ್ಯೆಗಳು. ಮಹಿಳಾ ಸಂಘಟನೆ ಫೆಮಿನಿಸಮ್ ಯಾವಾಗಲೂ ಮರ್ಯಾದೆ ಹತ್ಯೆ ಅಂತ ಕರೆಯೋದಿಲ್ಲ, ಮರ್ಯಾದ ಹೀನ ಹತ್ಯೆ ಅಂತ ಕರಿತೀವಿ. ನಾವು ಕೂಡ ಆ ಹೋರಾಟವನ್ನು ತಗೊಂಡಿದ್ವಿ. ಹಾಗಾಗಿ ಆ ಮರ್ಯಾದೆ ಹೀನ ಹತ್ಯೆಗಳು ಕೂಡ ಹೆಚ್ಚೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಸಮಾಜದಲ್ಲಿ ಹಿಂದುತ್ವ ಹೊಸ ರೂಪದಲ್ಲಿ ಬ್ರಾಹ್ಮಣ್ಯ ಅನ್ನುವಂಥದ್ದು ಮೇಲ್ಗೈ ಸಾಧಿಸಿರುವಂಥದ್ದು ನಾವೆಲ್ಲರೂ ನೋಡ್ತಾನೆ ಇದ್ದೀವಿ. ಹಾಗಾಗಿ ಪ್ರತಿರೋಧಿಸಬೇಕಾದ ಶಕ್ತಿಗಳು ಕೂಡ ಏನಿದ್ದಾವೆ ಈ ಕಡೆ, ಅದನ್ನು ಪ್ರತಿರೋಧ ಒಡ್ಬೇಕಾ ಅಂತ ದೊಡ್ಡ ಜನಸಮುದಾಯ ಜನ ಚಳುವಳಿಗಳು ಕೂಡ ವಿಘಟನೆ ಕಳ್ಕೊಂಡು ಎಲ್ಲ ಸೂಕ್ಷ್ಮತೆಯನ್ನು ಕಳ್ಕೊಂಡು ಒಂದು ಮಟ್ಟಿಗೆ ಮಾತ್ರ ಇರುವಂಥದ್ದನ್ನು ನೋಡ್ತೀವಿ. ಅಂದರೆ ಯಾವ ರೀತಿಯ ಒಂದು ಘಟನೆ ನಡೆದಾಗ ಯಾವ ರೀತಿಯ ಪ್ರತಿರೋಧ ಬರಬೇಕಿತ್ತೋ, ಯಾವ ರೀತಿ ಪ್ರತಿರೋಧ ಆಗಿ ಜನ ಒಂದು ಎದ್ದು ಅದರ ವಿರುದ್ಧ ಹೋರಾಟ ಮಾಡಬೇಕಿತ್ತೋ, ಒಂದು ಹೊಸ ಹಾದಿಯನ್ನು ಕಂಡಿಡ್ಕೊಳ್ಬೇಕಿತ್ತೋ, ಅದು ಆಗ್ತಿಲ್ಲ ಅನ್ನುವಂಥದ್ದೊಂದು ಬೇಸರದ ಸಂಗತಿಯಾಗೇ ಇದೆ. ಎರಡನೇ ಅಂಶ ತಗೊಳ್ಳೋದಾದರೆ ಸಮಾಜದಲ್ಲಿ ಮತ್ತೆ ಜಾತಿ ವಿನಾಶಕತೆ ಕಡೆ ಚಲಿಸಬೇಕಾದಂಥ ಅಗತ್ಯ ತುಂಬಾ ಇದೆ. ಜಾತಿ ವಿನಾಶದ ಕಡೆ ಚಲಿಸಬೇಕು ಅಂದರೆ ಏನು ಅಂತ ಅಂದರೆ, ಮೊದಲು ಸಮಾಜ ಡೆಮೊಕ್ರೆಟೈಸ್ ಆಗಬೇಕು, ಅಂದರೆ ಪ್ರಜಾತಾಂತ್ರೀಕರಣಗೊಳ್ಳಬೇಕು ಅನ್ನುವಂಥದ್ದು. ಅಂದರೆ ಪ್ರಜಾತಾಂತ್ರೀಕರಣ ಅಂದರೆ ಈಗಲೂ ಕೂಡ ಪ್ರಜಾತಾಂತ್ರಿಕವಾಗಿ ಇದೆ ಅನ್ನೋದನ್ನು ಹೆಸರಿಗೆ ಮಾತ್ರ ಹೇಳ್ತೀವಿ. ಅದರ ನಿಜವಾದ ಪ್ರಜಾತಾಂತ್ರೀಕರಣಗೊಳ್ಳುವ ನಿಟ್ಟಿನಲ್ಲಿ ಅದು ಜಾತ್ಯತೀತ ಸಮಾಜ ಮರುಸ್ಥಾಪನೆ ಆಗಬೇಕು ಅನ್ನುವಂಥದ್ದು ಕೂಡ ಅಂಬೇಡ್ಕರ್ ಅವರ ಆಶೆಯಾಗಿತ್ತು. ಅಧಿಕಾರದಲ್ಲಿ, ಅವಕಾಶದಲ್ಲಿ, ಎಲ್ಲ ಸಂಪತ್ತಿನಲ್ಲೂ ಕೂಡ ಸಮಾನ ಹಂಚಿಕೆ ಆಗಬೇಕು, ಇದು ಕೂಡ ಅಂಬೇಡ್ಕರ್ ಅವರ ಕನಸಿದಂಥ ಒಂದು ಆಶಯ ಅಂತ ಹೇಳ್ಬೋದು. ಅದು ದುರ್ಬಲ ಜನರಿಗೆ, ಅಂದರೆ ದುರ್ಬಲರು ಅಂದರೆ ಯಾರು, ನಾವು ನೋಡೋದಾದರೆ ಬಡ ಜನರು, ದಮನಿತರು, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಇಡೀ ಸಮಾಜವನ್ನು ಶ್ರೇಣೀಕರಣಗೊಂಡು ನಾವು ನೋಡೋದಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಅಂತ ನೋಡೋದಾದರೆ ಇಡೀ ಸಮಾಜವನ್ನು ನಾವು ಈ ಪಿ ಕೆ ಅಂತ ಏನು ಕೇಳ್ತೀವಿ, ಪಿ ಕೆ ಅಂದರೆ ಫಿಲಿಮ್ ಅಲ್ಲ, ಪೌರ ಕಾರ್ಮಿಕರನ್ನ ಪಿ ಕೆ ಅಂತ ಕರೀತಾರೆ ರಿಜಿಸ್ಟ್ರಲ್ಲಿ ಇದು ಮಾಡಲಿಕ್ಕೆ. ಹಾಗಾಗಿ ಪೌರ ಕಾರ್ಮಿಕರು ಕಟ್ಟ ಕಡೆಯ ಜನ ಯಾರಿದ್ದಾರೆ, ಆ ಪೌರ ಕಾರ್ಮಿಕರ ನಿಟ್ಟಿನಲ್ಲಿ ಆ್ಯಂಗಲಿಂದ, ಆ ಸೈಟಿಂದ ನಾವು ನೋಡಿದಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಬದಲಾವಣೆ ಏನು ಅನ್ನುವಂಥದ್ದು ನಮಗೆ ಹಿಡಿತಕ್ಕೆ ಸಿಗತ್ತೆ. ಆ ನಿಟ್ಟಿನಲ್ಲಿ ಸಮಾಜ ಬದಲಾಗಬೇಕು, ಆ ನಿಟ್ಟಿನಲ್ಲಿ ಅದು ಡೆಮೊಕ್ರೆಟೈಸ್ ಆಗಬೇಕು ಅನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಬಯಸ್ತಿದ್ರು. ದಮನಿತರ ಪರವಾಗಿ ಪ್ರಜಾತಾಂತ್ರಿಕ ಸಮಾಜ ಮರುಸ್ಥಾಪನೆಗೊಳ್ಳುವುದು ಮತ್ತು ಜಾತಿ ವಿನಾಶದ ಪಯಣಕ್ಕೆ ಅದು ಒಂದು ಪೂರ್ವ ಷರತ್ತಾಗಿರ್ಬೇಕು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದೇ ಸತಿ ಆಳ್ ಆಫ್ ಎ ಸಡನ್ ಅದು ಸಮಾಜ ಬದಲಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಚೂಮಂತ್ರ ಗಾಳಿ ಅಲ್ಲ, ಒಂದು ಚೂಮ್ ಅಂದ ತಕ್ಷಣ ಹಿಂಗೆ ಟಣ್ ಅಂತ ಚೆನ್ನಾಗಿ ಸಿನಿಮಾದಲ್ಲಿ
ಅದು ನಿಜ ಜೀವನದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಅದಾಗಬೇಕು ಆಗಬೇಕಂದ್ರೆ ಕೆಲವು ಸ್ಟೆಪ್ಸನ್ನು ನಾವು ಕೆಲವು ಸ್ಟೆಪ್ಗಳನ್ನು ಶುರು ಮಾಡಬೇಕಾದ್ರೆ ಅದೇ ಡೆಮೋಕ್ರೆಟೈಸ್ ಆಗೋದು ಸಮಾಜ ಇನ್ನು ಅತ್ಯಂತ ಕೆಳ ಇದರಿಂದ ನೋಡುವಂಥದ್ದು ಆ ನಿಟ್ಟಿನಲ್ಲಿ ಆಗ್ತಾ ಆಗ್ತಾನೆ ಸಮಾಜ ಇನ್ನು ಡೆಮೋಕ್ರೆಟೈಸ್ ಆಗಬೇಕು ಅನ್ನುವಂಥದ್ದು. ನಮ್ಮ ಹೋರಾಟ ಮತ್ತು ನಮ್ಮ ಸಮುದಾಯಕ್ಕೆ ದಕ್ಕಬೇಕಿರುವ ಹಕ್ಕುಗಳನ್ನು ಹೋರಾಡುತ್ತಲೇ ನಿಜವಾದ ಪ್ರಜಾತಂತ್ರವನ್ನು ಪ್ರಜಾತಂತ್ರ ಸಮಾಜವನ್ನು ಸ್ಥಾಪಿಸುವ ಗುರಿಯೊಂದಿಗೆ ಕೆಲಸ ಮಾಡಬೇಕಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಂದರೆ ಈ ಸಂದರ್ಭದಲ್ಲಿ ಈ ದೇಶ ವಿಮೋಚನೆಗೊಳ್ಳಬೇಕಂತಂದರೆ ಮೊದಲು ಬ್ರಾಹ್ಮಣ್ಯ ಮತ್ತು ಬಂಡವಾಳದಿಂದ ವಿಮೋಚನೆಗೊಳ್ಳಬೇಕು ಅಂತೇಳಿ ಅಂಬೇಡ್ಕರ್ ತುಂಬ ಚೆನ್ನಾಗಿ ಒಳ್ಳೆ ನರೇಷನ್ ಇದೆ. ಯಾಕಂದರೆ ಅದೇನು ತಪ್ಪು ತಿಳ್ಕೊಬೇಡಿ, ಬ್ರಾಹ್ಮಣರಿಗೂ ಬ್ರಾಹ್ಮಣ್ಯಕ್ಕೂ ಬ್ರಾಹ್ಮಣ್ಯ ಮತ್ತು ಬಂಡವಾಳವಾದ ಇವತ್ತು ನಮ್ಮ ದೇಶವನ್ನು ಆಳ್ತಾ ಇದೆ. ಅದನ್ನು ಕಿತ್ತೋಗಿಯೋದ್ರ ಮುಖಾಂತರ ಮಾತ್ರವೇ ನಾವು ಸಮಾಜವನ್ನು ಇನ್ನು ಅಂಬೇಡ್ಕರ್ ಕನಸಿದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ಅದು ನಮ್ಮ ಜೀವನದ ಮುಖ್ಯ ಗುರಿ ಆಗಬೇಕು, ಪ್ರತಿಯೊಬ್ಬರ ಜೀವನದ ಗುರಿ ಆಗಬೇಕು. ಯಾಕೆಂದರೆ ಯಾವುದೇ ಟಿ ವಿಗಳಲ್ಲಿ ಯಾವುದೇ ಪಾಠಗಳಲ್ಲಿ ನೋಡೋದಾದರೂ ಕೂಡ ನಂಗೆ ತುಂಬ ಸರಿ ಅನಿಸುತ್ತೆ ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ. ಸೀರಿಯಲ್ಗಳು ನೋಡ್ತಿದ್ರಂತೂ ಅದೇ ಸೀರಿಯಲ್ಗಳಲ್ಲಿ ಅದೇ ಪಕ್ಕದ ಮನೆಯವ್ರನ್ನ ಮದುವೆ ಮಾಡ್ಕೊಳ್ತಾರೆ, ಲವ್ ಮಾಡಿ ಅವರು ಕೂಡ ಬ್ರಾಹ್ಮಣರಾಗಿರ್ತಾರೆ. ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವರು ಸತ್ಸಂಗದಲ್ಲಿರ್ತಾರೆ, ಇವರು ಸತ್ಸಂಗ, ಹಂಗಾಗಿ ಗೊತ್ತಾಗ್ಬಿಡ್ತಾವೆ ಇವರು ಇವರು ಬ್ರಾಹ್ಮಣರು ಅಂತ. ಹಂಗೆ ಇದು ನಿಜವಾಗ್ಲೂ ನಗುವಂಥ ವಿಚಾರ ನಂಗೆ ಅನ್ಸೋದಂದ್ರೆ ಕನಿಷ್ಠ ಸೀರಿಯಲ್ಗಳು ಕೂಡ ಇಂಥ ವಿಚಾರಗಳನ್ನ ಚರ್ಚೆಗೆ ತಗೊಳ್ಳಲ್ಲ. ಒಂದು ಅಂತರ್ಜಾತಿ ಮದುವೆ ಅಥವಾ ಇನ್ನೊಂದು ಬೇರೆ ಇದು ಅದರಲ್ಲಿ ಏನಾಗುತ್ತೆ ಕಾನ್ಫ್ಲಿಕ್ಟ್ ಯಾವ ಥರ ಆಗುತ್ತೆ ಏನು ಅನ್ನುವಂಥದ್ದು ಇಡೀ ಸಮಾಜನ ಈ ತುಂಬ ಪ್ರೋಗ್ರೆಸಿವ್ ಯಾರು ಡೈರೆಕ್ಟರ್ ಕೂಡ ಈ ಥರದನ್ನು ಯೋಚನೆ ಮಾಡ್ತಾರೆ. ನಾನು ಸಿಕ್ಕಿದಾಗ ಪ್ರತಿ ನನಗೆ ಟೈಮ್ ಇರೋದಿಲ್ಲ ಸೀರಿಯಲ್ ನೋಡೋಕ್ಕೆ, ಕೆಲವು ಸತಿ ನೋಡಿದಾಗ ನನಗೆ ಅನಿಸುತ್ತೆ ಎಷ್ಟು ಇನ್ಸೆನ್ಸಿಟಿವ್ ಆಗಿದೆ ಸಮಾಜ ಅಂತ. ಹಾಗಾದರೂ ಹಳೆ ಕಾಲದಲ್ಲಿ ಒಂದಷ್ಟು ರಾಜ್ಕುಮಾರ್ ಸಿನಿಮಾಗಳು ಎಲ್ಲ ಒಂದಷ್ಟು ಏನೋ ಜಾತಿ ವಿರುದ್ಧವಾಗಿ ಬರುವಂಥ ಒಂದು ಚೇಂಜಸ್ಸು ಬದಲಾವಣೆಗಳು ಬರ್ತಿತ್ತು. ಈಗಲಂತೂ ಯಾವ ಸೀರಿಯಲ್ ನೋಡಿ ಉದ್ದುದ್ದ ನಾಮ ಕಾಂಜೀವರಂ ಸೀರೆ ಉಟ್ಕೊಂಡು ನಿದ್ದೆ ಮಾಡು, ಕಾಂಜೀವರಂ ಸೀರೆ ಉಟ್ಕೊಂಡು ಅಡುಗೆ ಮಾಡು, ಇದು ನಮ್ಮ ಜೀವನದಲ್ಲಿ ಸಾಧ್ಯನೇ ಇರಲ್ಲ ಆ ಥರ. ಹಂಗಾಗಿ ಒಂದು ಹೊಸ ಯುವಕರಿಗೆ ಒಂದು ಪ್ರಶ್ನೆ ಸಹಿತ ಎದ್ದಳಲ್ಲ, ಈ ಥರ ಇರೋಕ್ಕೆ ಸಾಧ್ಯನಾ, ಯಾಕೆ ಅಲ್ಲೊಂದು ಬಡವಾಗಲಿ ಒಬ್ಬ ದಲಿತ ಆಗಿ ಒಬ್ಬ ಮಹಿಳೆ ಆಗಿ ಯಾಕೆ ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗಾಗಿ ಕಲ್ಚರಲ್ಲು ಈ ಡಿಫರೆನ್ಸ್ ಇದೆಯಲ್ಲ, ಇದನ್ನು ನಾವೆಲ್ಲರೂ ಕೂಡ ಅಡ್ರೆಸ್ ಮಾಡಬೇಕು, ಅರ್ಥ ಕೂಡ ಮಾಡ್ಕೊಳ್ಬೇಕಿದೆ. ಹಂಗಾಗಿ ಬ್ರಾಹ್ಮಣ್ಯ ಮತ್ತು ಬಂಡವಾಳ ಇದರಲ್ಲಿ ಎರಡೂ ಇದೆ, ಬ್ರಾಹ್ಮಣ್ಯವೂ ಇದೆ, ಆ ಬ್ರಾಹ್ಮಣ್ಯ ಬಂಡವಾಳ ಮಾಡ್ಕೋತಾ ಇದೆ. ಟಿ ವಿ ಸೀರಿಯಲ್ಗಳಲ್ಲಿ ನೋಡಿ, ಯಾವುದೇ ನೋಡಿ, ಮೂರೇ ವಾರಗಳಲ್ಲಿ ಗೌರವ ವರ್ಣ ನಿಮ್ಮದಾಗುತ್ತದೆ, ಸೋಪ್ ಅದೇನೋ ಸೋಪ್ ಹಾಕಿ ಅದೇನೋ ಕ್ರೀಮ್ ಹಾಕಿ. ಗೌರವ ವರ್ಣ ಅಂದ್ರೆ ಏನು? ಬಿಳಿ ಗೌರವ ವರ್ಣ, ಬಿಳಿ ಆಗಿರೋದು ಗೌರವಕ್ಕೆ ತಂದ್ಕೊಡುವಂಥ ವರ್ಣ ಅಂತ. ನಂತರ ಕಪ್ಪಗಿರೋರು ಯಾವುದು ಕೂಡ ಅವತ್ತು ಗೌರವ ಆಗಕ್ಕೆ ಸಾಧ್ಯವೇ ಇಲ್ಲ. ಈ ಥರದ್ದು ನಿಧಾನಕ್ಕೆ ಮಕ್ಕಳ ಮನಸ್ಸುಗಳಲ್ಲಿ ಏನನ್ನ ಬಿತ್ತುತ್ತೆ ಅಂದರೆ ಮತ್ತದೇ ಗೌರವ ವರ್ಣ ಆಗಬೇಕು, ನಾವು ಬೆಳ್ಳಗಿರಬೇಕು, ನಾವು ಸುಂದರವಾಗಿರಬೇಕು, ಹಿಂಗಿರ್ಬೇಕಂದ್ರೆ ಈ ಥರದನ್ನ ನಾವು ಮಾಡಬೇಕು ಅನ್ನೋ ಥರದ ಒಂದು ಕಲ್ಚರಲ್ ಇದು ಪ್ರತಿದಿನ ನಾವು ಫೇಸ್ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಬ್ರಾಹ್ಮಣ್ಯ ಭಾಳ ಸ್ಮಾರ್ಟಾಗಿ ಬಂಡವಾಳವನ್ನು ಮಾಡ್ಕೊಳ್ತಾ ಇದೆ. ಹಂಗೆ ಬ್ರಾಹ್ಮಣ್ಯ ಬಂಡವಾಳವಾದ ತುಂಬ ನಾವು ಟಾರ್ಗೆಟ್ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ಮತ್ತು ಹೋರಾಟನೂ ಕಟ್ಟಬೇಕಾಗಿರುವಂಥ ಒಂದು ವಿಚಾರ ಅಂತ ಅನಿಸುತ್ತೆ. ಹಂಗಾಗಿ ಹಿಂದುತ್ವದ ಹೆಸರಿನಲ್ಲಿ ಬ್ರಾಹ್ಮಣ್ಯ, ಅಭಿವೃದ್ಧಿಯ ಹೆಸರಿನಲ್ಲಿ ಕಾರ್ಪೊರೇಟ್ ಬಂಡವಾಳ ಈ ದೇಶವನ್ನು ಪೋಷಣೆ ಮಾಡ್ತಾ ಇದೆ, ನಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಅಂತ. ಎಲ್ಲ ಪ್ರಯತ್ನಗಳನ್ನು ಎರಡು ದೊಡ್ಡ ಶತ್ರುಗಳನ್ನು ಪಿಶಾಚಿಗಳನ್ನು ನಾವು ನಿರ್ದಿಷ್ಟ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದರ ವಿರುದ್ಧ ನಾವು ಸರಿ ಹೋರಾಟ ಮಾಡಿದಾಗ ಮಾತ್ರ ಇದೆಲ್ಲೂ ಸರಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಹಾಗಿದ್ರೆ ಏನು ಮಾಡಬೇಕು ಇದಕ್ಕೆ, ಈ ಹೋರಾಟ ಇದನ್ನು ಸರಿ ಮಾಡಲಿಕ್ಕೆ ಅನ್ನೋ ಥರ ಆದರೆ ಈ ಹೋರಾಟನ ಪ್ರತ್ಯೇಕವಾಗಿ ನಡೆಸಿ ಇದೆಲ್ಲ ಮಾಡುವಂಥದ್ದಲ್ಲ. ಯಾಕೆಂದರೆ ಒಂದಕ್ಕೊಂದು ನಮಗೆ ಒಂದರೊಳಗೊಂದು ಮಿಳಿತ ಆಗೋಗ್ಬಿಟ್ಟಿದೆ. ಇವಾಗ ಇದೊಂದು ಸಮಗ್ರ ಹೋರಾಟವನ್ನು ಮಾತ್ರ ಮಾಡಿದಾಗ ಮಾತ್ರ ನಮಗೆ ಬಿಡುಗಡೆ ಸಾಧ್ಯ ಅಂತ ನಾನು ನನ್ನ ಸಂಘಟನೆ ನನ್ನ ಸಮಕಾಲೀನರು ನಂಬ್ಕೊಂಡಿರುವಂಥ ವಿಚಾರ. ಆದರೆ ಒಬ್ರನ್ನೊಬ್ರು ಬಿಟ್ಟು ಒಂದು ಬಿಡುಗಡೆ ಅಂತನೋ ಅದು ವಿಮೋಚನೆ ಅನ್ನುವಂಥದ್ದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಸಮಾಜದಲ್ಲಿ ವರ್ಗ ಇದೆ, ಜಾತಿ ಇದೆ, ಲಿಂಗ ಇದೆ, ಮತ್ತು ಅಸಮಾನತೆಗಳಿದೆ, ಲಿಂಗತ್ವ ಅಲ್ಪಸಂಖ್ಯಾತರು ಇದ್ದಾರೆ, ಇವ್ರನ್ನೆಲ್ಲ ಸೇರಿಸ್ಕೊಂಡೆ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕಟ್ಟಬೇಕು. ಆಗ ಮಾತ್ರ ಏನಾದರೂ ಬಿಡುಗಡೆ ಸಾಧ್ಯ ಅನ್ನುವಂಥದ್ದನ್ನ ನಂಬ್ಕೊಂಡಿರೋಳು. ಹಾಗಾಗಿ ಆ ನಿಟ್ಟಿನಲ್ಲೇ ನಾವು ಹೆಚ್ಚೆಚ್ಚಿಗೆ ಇನ್ನು ಅರ್ಥ ಮಾಡ್ಕೊಳ್ಬೇಕಿದೆ, ಹಾಗಾಗಿ ಹೋರಾಟ ಮಾಡಬೇಕಿದೆ. ಹಾಗಾಗಿ ಆ ಥರದ ಒಂದು ಪ್ರಯತ್ನ ಈ ಯೂನಿವರ್ಸಿಟಿಗಳಲ್ಲಿ ಈ ಮಟ್ಟದಲ್ಲಿ ಒಂದು ಕಲ್ಚರಲ್ಲಿ ಇದು ಆಯಿತು. ಯಾಕೆಂದರೆ ಸರಸ್ವತಿ ನಾಟಕ ನೋಡಿದ್ವಿ, ನಾನೀಗ ಒಂದು ಇಪ್ಪತ್ತು ಸರಿ ನೋಡಿದ್ದೀನಿ ಸರಸಿ ಜೊತೆ ನಾಟಕ. ನಂಗೆ ಪ್ರತಿ ಸತಿ ನೋಡಿದಾಗಲೂ ಅದರಲ್ಲಿ ಒಂದು ಹೊಸ ಒಳಹುನ್ನ ಕಂಡಿಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿ ಒಂದು ಕಲ್ಚರ್ ಅಂತಂದರೆ ಒಂದು ಕಲ್ಚರಲ್ ಕೊಡೋದು ಸರಿಯಾಗಿ ತಿರುಗಿಸಿ ಅಂತ ಅಂದರೆ ಈ ಬ್ರಾಹ್ಮಿನಿಕಲ್ ರಾಮ ಏನಿದೆ ಉದ್ದ ನಾಮ ಹೀಗೆ ಒಂದು ದೊಡ್ಡ ಹೀರೋ ಥರ ಹಿಂಗೆ ಆ ಥರ ಅಲ್ದಿರ
ಜನಪರ ರಾಮ ಹೇಗಿದ್ದ, ಅವನು ಹೆಂಗ್ ಎಂತ ಹೆದರುಪುಕ್ಲ ನನ್ನ ಮಗ, ಅವನಿಗೇನು ಟ್ಯಾಲೆಂಟ್ ಇರಲಿಲ್ಲ ಏನೂ ಇಲ್ಲ, ಈ ಸೀತೆ ಎಷ್ಟು ಟ್ಯಾಲೆಂಟೆಡ್, ಆದರೂ ಈ ಸಮಾಜ ಯಾಕೆ ಅವಳನ್ನು ಮರೆ ಮಾಚ್ತಿದೆ, ಈ ಎಲ್ಲ ವಿಚಾರಗಳು ಪ್ರತಿ ಸತಿ ನನಗೆ ಹೊಸ ಒಳಗನ್ನ ಇದನ್ ಕೊಡ್ತಾ ಇದೆ. ಹಾಗಾಗಿ ಥ್ಯಾಂಕ್ಸ್ ಸರಸಿ, ಸುಮಾರು ಸತಿ ನಾನು ನೋಡಿದ್ರು ಕೂಡ ಅದು ಇದಾಗ್ತಿರೋದಕ್ಕೆ. ಹಾಗಾಗಿ ಎಲ್ಲ ಅಸಮಾನತೆಗಳ ವಿರುದ್ಧ ಒಟ್ಟಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಿದೆ. ಇದು ಸುಮ್ಮನೆ ಸುಮಾರು ಸತಿ ಆಕ್ಟಿವಿಸ್ಟ್ ಲೈನಲ್ಲಿ ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕು ಅಂತ ಹೇಳೋದು ಅನ್ನೋದು ಒಂದಿರುತ್ತೆ, ಆದರೆ ನಮ್ಗೆ ನಿಜವಾಗ್ಲೂ ಬೇರೆ ದಾರಿ ಇಲ್ಲ. ಏನು ಮಾಡೋಕ್ಕಾಗತ್ತೆ ನಾವು ಅಂತಂದರೆ, ಎಲ್ಲ ರೀತಿಯ ಸಾಂಸ್ಕೃತಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಪಠ್ಯಗಳಲ್ಲಿ ಎಲ್ಲ ರೀತಿಯ ಬದಲಾವಣೆ ಬರಬೇಕು ಅಂದರೆ ಅದು ಒಂದು ರೀತಿಯ ಹೋರಾಟವೇ, ನಿರಂತರ ಹೋರಾಟವೇ. ಹಾಗಾಗಿ ಅದನ್ನು ಮಾಡಲಿಕ್ಕೇನೆ ಸಾಧ್ಯ. ಅದರಲ್ಲಿ ನಮಗೆ ಯಾವ್ಯಾವ ಒಟ್ಟಿಗೆ ಸೇರಬೇಕು, ನೀಲಿ ಕೆಂಪು ಹೆಂಗಿದ್ರು ಸುಮಾರು ಸತಿ ಆ ಚರ್ಚೆನೇ ಆಗ್ತಿದೆ, ನೀಲಿ ಕೆಂಪು ಮಾತ್ರ ಯಾಕೆ, ಯಾಕೆ ಹಸಿರು ಇಲ್ಲ, ಯಾಕೆ ಪಿಂಕ್ ಇಲ್ಲ, ಇದು ಪ್ರಶ್ನೆ, ದೊಡ್ಡ ಪ್ರಶ್ನೆ ಮಹಿಳಾ ಸಂಘಟನೆ ಮಹಿಳಾ ಇದರಲ್ಲಿ ಕೆಲಸ ಮಾಡ್ತಿರೋದ್ರಿಂದನು. ಹಾಗಾಗಿ ಸಮಾನತೆ ಬಯಸುವಂಥ ಎಲ್ಲ ಬಣ್ಣಗಳು ಸೇರಬೇಕು. ನಮ್ಗೆ ಗೊತ್ತಿದೆ ಕೇಸರಿ ಹೆಂಗೂ ಬರೋದಿಲ್ಲ, ಕೇಸರಿ ಸಮಾನತೆಯನ್ನು ಬಯಸೋದಿಲ್ಲ, ಹಾಗಾಗಿ ನಮ್ಮ ಜೊತೆ ಬರೋಕ್ಕೂ ಸಾಧ್ಯ ಇಲ್ಲ ಅದು. ಹಾಗಾಗಿ ಸಮಾನತೆ ಬಯಸುವಂಥ, ಬಿಡುಗಡೆ ಬಯಸುವಂಥ, ಯಾರು ಈ ಆರೋಗ್ಯಕರ ಸಮಾಜ ನಮ್ಮದಾಗಬೇಕು ಅಂತ ನಾವೆಲ್ಲ ಬಯಸ್ತಿದ್ದೀವಿ, ಎಲ್ಲರೂ ಸೇರಿಕೊಂಡು ಹಲವಾರು ರೀತಿಯ ಹೋರಾಟಗಳನ್ನು ಮಾಡಬೇಕು. ಹೋರಾಟ ಅಂದ ತಕ್ಷಣ ಬೀದಿಯಲ್ಲಿ ನಿಂತ್ಕೊಂಡು ಘೋಷಣೆ ಕೂಗೋದು, ಸೆಮಿನಾರ್ ಮಾಡೋದು, ಇನ್ನೇನೋ ಹೋಗಿ ಇದು ಮಾಡೋದು ಮಾತ್ರ ಅಲ್ಲ, ಇದು ಒಂದು ಹೋರಾಟ. ಈ ಇಂಥ ಸ್ಥಳಗಳಲ್ಲಿ ಈ ಥರದ ಒಂದು ಸೆಮಿನಾರ್ಗಳನ್ನು ಇಟ್ಟು ನಮ್ಮ ನಮ್ಮ ತಲೆಗಳಲ್ಲಿ ನಾವೇನು ಇದೇ ಬ್ರಾಹ್ಮಿನಿಕಲ್ ವಿಚಾರ ನಿಮಗೆ ಮಾತ್ರ ಅಲ್ಲ ನನಗೂ ಸೇರಿ ಹೇಳ್ಕೊತಾ ಇರೋದು, ಇದು ನೀವ್ಯಾರು ನನಗೆ ಅಂತ ಅನ್ಕೋಬೇಡಿ, ಪದೇ ಪದೇ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ಚರ್ಚೆ ಮಾಡ್ತಿದ್ದಾಗ ಮಾತ್ರ ನಮಗೆ ಹಲವಾರು ವಿಚಾರಗಳು ಒಂಥರ ಬ್ರಷಪ್ ಮಾಡ್ಕೊಳಕ್ಕೆ ಮನೆ ಕಸ ಗುಡಿಸ್ತೀವಲ್ಲ ಆ ಥರ ನಮಗೂ ಒಂಥರ ಕ್ಲಿಯರ್ ಆಗುತ್ತೆ. ಆ ಥರ ನಾವು ಮಾಡ್ಕೊಳ್ಳೋದ್ರಿಂದ ಮಾತ್ರ ನಾವು ಕೂಡ ಸಮಾನತೆಯನ್ನು ಬಯಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಅಂಬೇಡ್ಕರ್ ಬಯಸಿದಂಥ ಒಂದು ಸಮಾನತೆ ಅಂದರೆ ದೊಡ್ಡ ವಿಚಾರಗಳಾಗಿದೆ. ಯಾಕೆಂದರೆ ಅಂಬೇಡ್ಕರ್ ವಿಚಾರ ಅಂದ ತಕ್ಷಣ ನಾನು ಅಂಬೇಡ್ಕರ್ ಅಭಿಯಾನದಲ್ಲಿ ಸೆಕ್ರೆಟರಿ ಆಗಿದ್ದಾಗ ಪ್ರತಿ ಸತಿ ಕಾಲೇಜಿಗೆ ಹೋಗಿದ್ದಾಗಲೂ ನಮಗೆ ಒಂದು ವಿಚಾರ ಹೇಳೋರು, ಯಾಕೆ ಮೇಡಮ್ ನೀವು ಪ್ರತಿ ಸತಿ ಕಾಲೇಜ್ಗಳಿಗೆ ಬಂದು ಅಂಬೇಡ್ಕರ್ ಅಭಿಯಾನದಲ್ಲಿ ಜಾತಿ ಜಾತಿ ಅಂತ ಮಾತಾಡ್ತಾರೆ, ಎಲ್ಲಿದೆ ಜಾತಿ ಅಂತ. ಸರಿ ನಿಮ್ಗೆ ಯಾರಿಗೂ ಜಾತಿ ಇಲ್ವಮ್ಮ, ತುಂಬ ಒಳ್ಳೆಯದಮ್ಮ, ನೀವು ಡಿಗ್ರಿ ಮುಗಿಸಿ ನೀವು ಮದುವೆ ಮಾಡ್ಕೊಳ್ಳೋದು ಯಾವ ಜಾತಿನ ಅಂತ ಕೇಳಿದ್ರೆ ಅದು ಅವ್ರಿಗೆ ಸುಮ್ಮನೆ ಆಗಿಬಿಡ್ತಿದ್ರು, ಉತ್ತರನೇ ಇರ್ತಿರ್ಲಿಲ್ಲ. ಯಾಕೆಂದರೆ ಈಗಲೂ ಕೂಡ ಅಂಕಿಅಂಶಗಳು ಏನು ಹೇಳುತ್ತೆ ಅಂದರೆ ಬರೀ 5% ಅಂತರ್ಜಾತಿ ಮದುವೆ, ಅಂತರ್ಜಾತಿಯಲ್ಲಿ ಮತ್ತೆ ವಿತಿನ್ ಅಸ್ಪೃಶ್ಯರು ಯಾರು ಅನ್ಟಚಬಲ್ಸ್ ಅಂತ ಹೇಳ್ತಾರೆ ಅವ್ರ ಮದುವೆ ಆಗ್ತಿರೋದು 1%. ಅಂದರೆ ಎಲ್ಲಿದೆ ಜಾತಿ ಅಂದರೆ ಇಲ್ಲಿದೆಯಮ್ಮ ಜಾತಿ ಅಂತ ಹೇಳ್ತಾ ಇದ್ವಿ. ನೀವು ಕಾಲೇಜ್ ಓದಿ ನೀವು ಕೆಲಸ ನೋಡ್ಕೊಂಡ ಮೇಲೆ ಸುಮಾರು ಇನ್ಸ್ಟಿಟ್ಯೂಟ್ಗಳಲ್ಲಿರುವಂಥ ಫ್ರೆಂಡ್ಸ್ ನನಗೆ ತುಂಬ ಕ್ಲೋಸ್ ಇದ್ದಾರೆ, ಯಾವುದಾದ್ರೂ ಹುಡುಗನ ನೋಡಿ ಮದುವೆ ಮಾಡ್ಕೊಳ್ತೀನಿ ಆದರೆ ವೆಲ್ ಆಫ್ ಆಗಿರಬೇಕು ಅಂದರೆ ಒಳ್ಳೆ ಓದಿರಬೇಕು ಕೆಲಸ ಇರಬೇಕು, ಆದರೆ ಎರಡು ಹುಡುಗ ಮಾತ್ರ ಬೇಡ, ಒಂದು ಅನ್ಟಚಬಲ್ ಇನ್ನೊಂದು ಮುಸ್ಲಿಮು, ಮಿಕ್ಕಿದವ್ರು ಯಾರಾದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಮಟ್ಟದಲ್ಲಿ ಇವತ್ತು ಜಾತಿ ನಮ್ಮ ದಿನನಿತ್ಯದ ಜೀವನದ ಭಾಗ ಆಗ್ತಿದೆ, ಅವ್ರು ಬೇಡ ಅನ್ನೋ ಥರ ಆಗ್ತಿದೆ, ಒಂದು ದ್ವೇಷ ಮೂಡಿಸುವಂಥ ಅವರು ಅಂದರೆ ಕೀಳು, ಅವರಂದರೆ ತಲೆ ಇರಲ್ಲ. ಆಗಲೇ ಸುಮಾರು ಜನ ಹೇಳಿದ್ರು ದಲಿತರು ಯಾಕೆ ಬೇಡ ಅಂದರೆ ಅವ್ರ ತಲೆ ಇರಲ್ಲ, ಎಲ್ಲ ಮೀಸಲಾತಿ ಮೇಲೆ ಬಂದ್ಬಿಡ್ತಾರೆ. ನಾನು ಕಾಲೇಜಲ್ಲಿ ಓದುವಾಗಲೂ ಕೂಡ ಕೇಳ್ತಾರೆ ನಿಮಗೇನಪ್ಪ ಬಿಡಿ ಮೀಸಲಾತಿ ಇದೆ ನೀವು ಹೆಂಗೋ ಬಂದ್ಬಿಡ್ತೀರಾ, ಏನೋ ಸುಮ್ಮನೆ ಮೀಸಲಾತಿಯಿಂದ ನಮ್ಮಂತೂ ಎಳ್ಕೊಂಡೋಗಿ ಕೂರಿಸಿರತ್ತಾರ, ಅದಕ್ಕೂ ಒಂದು ಎಫರ್ಟ್ ಇರುತ್ತೆ, ಅದಕ್ಕೂ ಓದಬೇಕಿರುತ್ತೆ, ಅದಕ್ಕೂ ನಾವು ಕಷ್ಟಪಡಬೇಕಿರುತ್ತೆ ಅನ್ನೋದು ಗೊತ್ತೇ ಇರಲ್ಲ ಜನಕ್ಕೆ. ಹಾಗಾಗಿ ನಾವು ಪದೇ ಪದೇ ಇಂಥ ವಿಚಾರಗಳನ್ನು ಎಲ್ಲ ಸೆಮಿನಾರ್ಗಳಲ್ಲಿ ಹೇಳಬೇಕು. ಮತ್ತು ಅದೊಂದೇ ಅಲ್ಲ, ಯಾವಾಗಲೂ ಬೇಸರದ ಸ್ಟೋರಿ ಮಾತ್ರ ಅಲ್ಲ, ಅವರ ಹೋರಾಟದ ಇದು ಕೂಡ ಏನಿದೆ, ಅವ್ರು ಹೇಗೆಲ್ಲ ಬಂದು ಸರ್ವೈವರ್ ಆಗ್ತಾರೆ ತುಂಬ. ಅದಕ್ಕೆ ನನಗೆ ಗೋಗುಲು ಶ್ಯಾಮ್ಲಾ ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅಂತ ಯಾಕೆ ಅನಿಸ್ತು ಅಂದರೆ, ಅವ್ರು ಭಿನ್ನವಾಗಿ ಅದನ್ನು ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿಯ ರೆಬೆಲ್ ಇದಿದೆ, ಯಾವ್ಯಾವ ರೀತಿಯ ಕಥೆಗಳನ್ನು ಎಣೀತಿದ್ದಾರೆ ಅನ್ನೋದು. ಹಂಗಾಗಿ ಅದೆಲ್ಲವೂ ಈ ಕಾಲಘಟ್ಟದಲ್ಲಿ ಭಾಳ ಮುಖ್ಯ ಅನಿಸುತ್ತೆ. ಹಂಗಾಗಿ ಇಷ್ಟು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನಿಸಿತ್ತು. ಬೇರೆ ಏನಾದರೂ ಇದ್ದರೆ ಚರ್ಚೆಗಳಲ್ಲಿ ತಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮೋಸ್ಟ್ಲಿ ಎಲ್ರಿಗೂ ಕಾಣ್ತಿದ್ದೀನಿ ನಾನು. ಓಕೆ, ಇಲ್ಲಿ ನನಗೆ ತುಂಬ ಮುಖ್ಯವಾಗಿ ಎರಡು ಶಿಲ್ಪ ಅವ್ರದ್ದೊಂದು ಹಾಡು ಅವರ ಮಾತು ಮಿಸ್ ಮಾಡಿಕೊಂಡೆ. ಸದ್ಯ ಸರಸ್ವತಿ ಆ್ಯಕ್ಟಂದು ಇದು ಆ್ಯಕ್ಟ್ ಸಿಕ್ತು ನನಗೆ. ಅವರು ಶುರು ಮಾಡಿದಾಗ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ, ಹಾಗೆ ನಾನು ಓದ್ತಾ ಇದ್ದೆ. ಮಾಸ್ಟರ್ ಡಿಗ್ರಿ ಓದುವಾಗ ಅವರು ಇಡೀ ಕರ್ನಾಟಕ ಸುತ್ತಿ ನಾವು ಸಣ್ತಿಮಿ ನಾಟಕ ಮಾಡಿ ಅವ್ರ ಜೊತೆ ನಾನು ಒಂದು ವೆಂಕಟೇಶ ಅಂತ ಒಂದು ಪಾತ್ರ ಮಾಡ್ತಾಯಿದ್ದೆ. ಅದನ್ನು ನೋಡಿ ಇವತ್ತು ನನಗೆ ತುಂಬ ಶೋಸ್ ನೋಡಿದ್ದೀನಿ. ಇವತ್ತೇನೋ ಇನ್ನೂ ಹೊಸದು ನನಗೆ ಸರಸ್ವತಿ ಅಕ್ಕಂದು ಈ ಶೋ ಇನ್ನೂ ಏನೋ ಜಾಸ್ತಿ ಕೊಡ್ತು.
ಅಂತ. ಅದನ್ನ ಯಾಕೆ ನಾನು ನೆನಪಿಸ್ಕೊಂಡೆ, ಶಿಲ್ಪಾ ಮಾತಾಡೋದಕ್ಕೆ ಮುಂಚೆ ಅವ್ರ ಮಾತು ಬೇರೆಯವ್ರಿಗೆ ಓದಿರೋರಿಗೆ ಒಂಥರ ಅನಿಸಿದೆ ಕೆಲವು ಕಡೆ. ಶಿಲ್ಪಾ ಅವರು ಈ ಮಾತನ್ನು ಎಲ್ಲರ ಮುಂದೆ ಹಾಡಿದ್ರೆ, ಹಳ್ಳಿ ಅವ್ರ ಅಮ್ಮ ಅವ್ರ ಅಜ್ಜಿ ಮಾತಾಡೋ ಮಾತುಗಳನ್ನು ಎಲ್ಲರ ಮುಂದೆ ಹಾಡಿದ್ರೆ ಅದರಲ್ಲೇನೋ ಪ್ರಾಬ್ಲಮ್ಸ್ ಇದೆ ಅಂತ ತುಂಬ ಜನ ಫೀಲ್ ಮಾಡೋದ್ರಿಂದ ಈ ಮಾತು ತಟ್ಟದಂಗೆ ನನಗೆ ಇದುವರೆಗೆ ಯಾವ ಗ್ರಾಂಥಿಕ ಮಾತುಗಳು ನಾವು ಕಟ್ಕೊಂಡಿರೋ ಡಿಸ್ಕೋರ್ಸಸ್ ಅಂದರೆ ಲಿಟ್ರರಿ ಡಿಸ್ಕೋರ್ಸಸ್ ನನಗೆ ತಟ್ಟೇ ಇಲ್ಲ. ರಾಮಾಯಣನ ಇಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರೆ ಸರಸ್ವತಿ ಅಕ್ಕ ಇಲ್ಲ ಅಂದಿದ್ರೆ ನಾನು ಆ್ಯಸ್ ಎ ಆಕ್ಟಿವಿಸ್ಟ್ ಒಬ್ಬ ದಲಿತ್ ರಾಮಾಯಣನ ತುಂಬ ದ್ವೇಷ ಮಾಡ್ತಿದ್ದೆ, ನಾನು ತುಂಬ ಅಪೋಸ್ ಮಾಡ್ತಿದ್ದೆ ಅದನ್ನು. ಬಟ್ ಸರಸ್ವತಿ ಅಕ್ಕ ಹೇಳೋದು ನೋಡಿದ್ರೆ ಕುವೆಂಪು ಯಾಕೆ ರಾಮಾಯಣನ ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ ನನಗೆ. ಇದನ್ನು ನಾನು ಯಾಕೆ ನನ್ನ ಮಾತಿನ ನಡುವೆ ನಾನು ತೊಗೊಂಡು ಬಂದೆ ಅಂತಂದರೆ, ನನಗೆ ಇಲ್ಲಿರೋ ಚಾಲೆಂಜ್ ಏನಂದರೆ ನಾನು ಟೀಚರಾಗಿ ಕನ್ನಡ ಟೀಚರಾಗಿ ಅಪಾಯಿಂಟ್ ಆಗಿ 11 ವರ್ಷ 11th ಇಯರ್ ಈಗ. ಅದಕ್ಕಿಂತ ಹಿಂದೆ ಒಬ್ಬ ಸ್ಟೂಡೆಂಟಾಗಿ ಕೂಡ ಈ ಟೀಚರ್ ಲ್ಯಾಂಗ್ವೇಜ್ ಜೊತೆ ಒಂದು ವಿಚಿತ್ರವಾಗಿರೋ ಸಂಬಂಧ ಇಟ್ಕೊಂಡಿರೋನು ನಾನು. ಯಾಕೆ ಅಂತಂದರೆ ನಾನು ಚಿಕ್ಕ ಹುಡುಗನಿಂದ ಓದುವಾಗ ನಮ್ಮಪ್ಪ ಹಾರ್ಮೋನಿಯಂ ಮಾಸ್ಟರ್, ನನ್ನನ್ನು ಯಾವ ಮೇಸ್ಟ್ರು ನನ್ನ ಹೆಸರು ಹಿಡಿದು ಕರೀತಿರ್ಲಿಲ್ಲ. ನನ್ನ ಮೂಲ ಹೆಸರು ಅಂಜಿನ ಮೂರ್ತಿ ಅಂತ ಹೆಸರು ಹಿಡಿದು ಕರೀತಿರ್ಲಿಲ್ಲ. ನಮ್ಮಪ್ಪನ ಹೆಸರು ಹಿಡಿದು ಕರೆಯೋರು ಅಥವಾ ನಮ್ಮ ತಾತನ ಹೆಸರು ಹಿಡಿದು ಕರೆಯೋರು, ಮುನಿಯಪ್ಪ ಅಂತ ನಮ್ಮ ತಾತನ ಹೆಸರು, ಮುನಿಯಾ ಅನ್ನೋರು ಅಥವಾ ಹಾರ್ಮೋನಿಯಂ ಅನ್ನೋರು. ಹಾರ್ಮೋನಿಯಂ ಮೇಷ್ಟು ಅಂತ ಕರೀತಿರ್ಲಿಲ್ಲ, ಮೇಷ್ಟು ಮಗ ಅಂತ ಕರೀತಿರ್ಲಿಲ್ಲ, ಹಾರ್ಮೋನಿಯಂ ಅನ್ನೋರು. ಅದು ನನಗೆ ನನ್ನ ಒಳಗಡೆ ಈ ಲ್ಯಾಂಗ್ವೇಜ್ ಹೆಂಗೆ ಕೆಲಸ ಮಾಡುತ್ತೆ ಕ್ಲಾಸ್ರೂಮಲ್ಲಿ ಅನ್ನೋದು ನನಗೆ ಭಾಳ ತಟ್ಟಿತ್ತದು, ತುಂಬ ತಟ್ಟಿದೆ. ಇದು ತುಂಬ ಜನಕ್ಕೆ ಇದು ಫೀಲ್ ಆಗಿದೆ ಕ್ಲಾಸ್ರೂಮ್ ಒಳಗಡೆ. ಆದರೆ ನನ್ನಂಥವ್ರಿಗೆ ಈ ಭಾಷೆ ಹೆಂಗೆ ನನ್ನ ಜರ್ನಿ ಒಳಗಡೆ ಕೆಲಸ ಮಾಡುತ್ತೆ ಅನ್ನೋದು ತುಂಬ ಮುಖ್ಯವಾಗಿರುವಂಥ. ಇದನ್ನು ನಾನು ಈ ಕಡಿಮೆ ಟೈಮಲ್ಲಿ ಹೇಳೋಕ್ಕಾಗೋದಿಲ್ಲ, ಎಕ್ಸಾಮ್ಸ್ ಎಲ್ಲ ಇದ್ದಿದ್ದರಿಂದ ಪಾಠ ಮಾಡಿ ತುಂಬ ದಿನ ಆಗಿದೆ, ಒಂದು ತಿಂಗಳಾಗಿದೆ. ಪಾಠ ಮಾಡ್ಬೋದು, 1 ಅವರ್ ಪಾಠ ಮಾಡ್ಬೋದು, ಇನ್ನೂ ಜಾಸ್ತಿ ಪಾಠ ಮಾಡ್ಬೋದು. ಯಾಕೆಂದರೆ ಪಾಠ ಮಾಡುವಾಗ ನಾನೇನು ಫೀಲ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಮಾತಾಡಬೇಕಾಗಿರೋದ್ರಿಂದಾಗಿ ಈ ಮಾತುಗಳನ್ನ ಆಡ್ತಿದ್ದೀನಿ. ಸರಸ್ವತಿ ಅಕ್ಕ ಏನು ಮಾತಾಡ್ತಿದ್ದಾರೆ, ಶಿಲ್ಪಾ ಏನು ಹಾಡ್ತಿದ್ದಾರೆ, ಅದರಲ್ಲಿರೋವಂಥ ತುಂಬ ದೊಡ್ಡ ಜ್ಞಾನ ಪರಂಪರೆ ಏನಿದೆ ಅದನ್ನು ಪಕ್ಕಕ್ಕೆ ತಳ್ಳಿ ನಮ್ಮಂಥವ್ರನ್ನ ಅಲ್ಲಿದ್ದವ್ರನ್ನೇ ಕರ್ಕೊಂಡೋಗಿ ಹೊರಗಡೆ ನಿಲ್ಲಿಸಿ ನಮ್ಮ ಹೆಣಗಳನ್ನ ನಮಗೆ ತೋರಿಸೋ ಥರ ಈ ಕಡೆ ನಮ್ಮ ವಿರುದ್ಧವೇ ನಮ್ಮ ನಿಲ್ಲಿಸಿ ನೋಡಿಸ್ತಿರೋಂಥ ಶಿಕ್ಷಣ ವ್ಯವಸ್ಥೆ ಒಳಗಡೆ ನಾನು ಬಂದೇ ಆಗಿಬಿಟ್ಟಿದ್ದೀನಿ. ನಾನು ಅದನ್ನೇ ಮಾಡಬೇಕಾಗಿದೆ ಇವಾಗ. ಬಟ್ ನಾವು ಒಂದು ಬಯಲು ಬಳಗ ಅಂತ ಒಂದು ಟೀಮ್, ಅದರಲ್ಲಿ ಈಗ ಬರೀ ದಲಿತ್ ಟೀಚರ್ಸ್ ಇಲ್ಲ, ತುಂಬ ಜನ ಬೇರೆ ಬೇರೆ ಜಾತಿಯ ಎಲ್ಲ ಜಾತಿಯ ಟೀಚರ್ಸ್ ಇದ್ರು. ನಾವು ಈ ಭಾಷೆಯನ್ನು ಬದಲಾಯಿಸೋದು ಹೆಂಗೆ? ನೀವು ಯಾವುದೋ ಒಂದು ಭಾಷೆಯಲ್ಲಿ ನಾನು ಕೇಳ್ಕೊಂಡು ಬಂದಿರೋದೇನು, ಇವತ್ತವರೆಗೂ ನೀವು ಯಾವುದಾದ್ರೂ ಸ್ಕೂಲಿಗೆ ಹೋಗಿ ಒಂದು ಜ್ಞಾನದ ಭಾಷೆ ಅಂತ ಒಂದಿದೆ, ಅದು ಗ್ರಾಂಥಿಕ ಭಾಷೆ. ಶಿವನ ಶಿವ ಅನ್ನಬಾರ್ದು, ಸಕ್ಕರೆನ ಸಕ್ಕರೆ ಅನ್ನಬಾರ್ದು, ಹಾಲನ್ನು ಹಾಲು ಅನ್ನಬಾರ್ದು, ಹಾಲು ಅನ್ನಬೇಕು, ಶುದ್ಧವಾಗಿರಬೇಕು, ನಾಲ್ಗೆ ಕರೆಕ್ಟಾಗಿ ತಿರುಗಬೇಕು, ಈ ಥರದನ್ನು ಮಾತಾಡಬೇಕು. ಅದ್ರ ಜೊತೆಗೆ ಕೆಲವೊಂದು ಶಬ್ದಗಳನ್ನು ನಾವು ಬಳಸಲೇಬಾರ್ದು, ಕೆಲವೊಂದು ಸನ್ನೆಗಳನ್ನು ಮಾಡಬಾರ್ದು, ಈ ಥರದ ಭಾಷೆ ಏನಿದೆಯಲ್ಲ ಇದು ಶಿಕ್ಷಣದ ಒಳಗಡೆ ಸೇರಿರೋದ್ರಿಂದಾಗಿ ನನಗೆ ನನ್ನ ಲ್ಯಾಂಗ್ವೇಜ್ ಯಾವುದು ಅಥವಾ ಯಾವ ಭಾಷೆ ನನ್ನನ್ನು ಜ್ಞಾನವಂತನಾಗಿ ಮಾಡುತ್ತೆ ಅನ್ನೋದು ಒಂದು ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ಟಿದೆ. ನಾವು ಇದನ್ನು ನಮ್ಮ ಟೀಮಲ್ಲಿ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ಅದನ್ನು ಕೂತು ಚರ್ಚೆ ಮಾಡಿ ಸ್ವಲ್ಪ ಕೆಲಸ ಮಾಡಿರೋರ ಹತ್ರ ಅದ್ರ ಬಗ್ಗೆ ಮಾತಾಡಿ ಇಷ್ಟು ದಿನ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮಲ್ಲಿ ನೀವು ಕನ್ನಡ ಪಾಠ ಮಾಡೋರಿಗೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅಂತ ನಂಬಿದ್ದೀವಿ ನಾವು ಸಿಕ್ಕಾಪಟ್ಟೆ. ಅದು ಸಾಹಿತ್ಯ ಪಾಠ ಮಾಡೋರು ಸಂಸ್ಕಾರ ಕಲಿಸ್ತಾರೆ ಅಂತ ಒಂದು ಹೇಳಿದೆ. ಅದು ತುಂಬ ಪಾಪ ತುಂಬ ದೊಡ್ಡ ಬ್ರಾಹ್ಮಣರ ಮೇಷ್ಟ್ರಿಗಳು ಹುಟ್ಟಾಕಿರೋಂಥ ಒಂದು ಫಾರ್ಸ್ ಅದು. ಏನು ಕನ್ನಡ ಪಾಠ ಮಾಡೋರು ಸಂಸ್ಕಾರ ಕಲಿಸ್ತಾರೆ, ನಮ್ಮ ನಡವಳಿಕೆಯನ್ನು ತಿದ್ದುತ್ತಾರೆ ಅಂತ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ರಾಂಗ್. ಅದು ಯಾರು ಕನ್ನಡ ಪಾಠ ಮಾಡ್ತಿದ್ದಾರೆ ಅವ್ರು ಇಡೀ ಲೈಫನ್ನ ಹಾಳು ಮಾಡ್ತಿದ್ದಾರೆ ಆಲ್ಮೋಸ್ಟ್. ಒಂದು ಮಂಕುತಿಮ್ಮನ ಕಗ್ಗ ಬದುಕು ಚಟಕ ಬಂಡಿ ವಿದ್ಯಾಧರ ಸಾಹೇಬ, ಒಂದು ಯಾರಿಗೂ ಯೂಸ್ ಆಗದೇ ಇರೋ ಬಸವಣ್ಣನ ವಚನ, ಯಾವುದೋ ಒಂದು ಕಳ್ಳ ಬೇಡ ಕೊಲ ಬೇಡ ಥರದ್ದು, ಒಂದು ಸರ್ವಜ್ಞನ ವಚನ, ಅಥವಾ ಪಂಪಂದು ಯಾವುದೋ ಯಾವುದೋ ಒಂದು ಹಳೆ ಪದ್ಯ, ಇದನ್ನಿಟ್ಕೊಂಡು ಇಡೀ ಜೀವನ ಸಾಕ್ತಾ ಇದ್ದಾರೆ.
ಕನ್ನಡ ಟೀಚರ್ಸು. ನಾನು ಈಗಲೂ ಅದನ್ನು ನಮ್ಮಲ್ಲಿ ಬಂದರೆ ನಿಮಗೆ ನಮ್ಮ ಟೀಚರ್ಸ್ ಭಾಷೆ ಎಷ್ಟು ಕೊಳೆತು ಹೋಗಿದೆ ಅಂತ ನೀವು ಫೀಲ್ ಮಾಡ್ಬೋದು. ಅವರು ಭಾಷೆ ಮಾತಾಡ್ತಿದ್ರೆ ಏನು ಹ್ರಸ್ವ ದೀರ್ಘ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಈ ಮಹಾಪ್ರಾಣ ಅಲ್ಪಪ್ರಾಣ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಅದೇ ಭಾಷೆ ಎಲ್ಲಿ ನನಗಂತೂ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ ಅವರೆಲ್ಲ ಮಾತಾಡಿದ್ರೆ ಮೂಗ್ ಮುಚ್ಕೋಬೇಕು ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದ್ರೆ ಹಳೇ ಲ್ಯಾಂಗ್ವೇಜ್ ಒಂಥರ ಕೊಳತು ನೀರಿನ ವಾಸನೆ ಬರುತ್ತೆ ಶುರುವಾಗುತ್ತೆ. ಹೊಸ ಲ್ಯಾಂಗ್ವೇಜ್ ಇಲ್ಲ, ಹೊಸ ಭಾಷೆ ಇಲ್ಲ, ಹೊಸದನ್ನು ಓದೋದಿಲ್ಲ. ಪಂಪ ಹೇಳ್ತಿರೋದನ್ನೇ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಕಣ್ಣಿಲ್ಲ, ದೃಷ್ಟಿಕೋನ ಇಲ್ಲ, ಒಂದು ಹೊಸ ಕಣ್ಣೋಟ ಇಲ್ಲ. ಇದು ಇದ್ರ ಜೊತೆ ನಾವು ಹೆಂಗೆ ಹೊಡೆದಾಡ್ತಿದ್ದೀವಿ ಅಂತ ಅನ್ನೋದು ಈಗ ನಾವು ಫೇಸ್ ಮಾಡ್ತಿರೋವಂಥದ್ದು. ನಾವು ಈ ಥರದ್ದು ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಮಕ್ಕಳಿಗೆ ಇದೇನೋ ಹೊಸದು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನಾನು ಮಾತಾಡೋದು ನಾನು ಪಾಠ ಮಾಡುವಾಗ, ಕನ್ನಡ ಪಾಠ ಮಾಡುವಾಗ, ಕುಮಾರವ್ಯಾಸನ ಪಾಠ ಮಾಡುವಾಗ ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರೆ ಹುಡುಗರಿಗೆ ಅರ್ಥನೇ ಆಗಲಿ, ಇದೇನು ಕನ್ನಡ ಮೇಷ್ಟು ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ, ಕುಮಾರವ್ಯಾಸ ಕುಮಾರಸ್ವಾಮಿ ಬಗ್ಗೆ ಮಾತಾಡು ಅಂತ ಹೇಳ್ತಾನೆ. ನನಗೆ ಡಿಮ್ಯಾಂಡ್ ಮಾಡುತ್ತೆ ಅದು. ಈಗ ನಡೀತಿರೋವಂಥ ಸಂಸತ್ತಿನ ಕಲಾಪಕ್ಕೂ ಅಲ್ಲಿ ಕುಮಾರವ್ಯಾಸ ಬರೀತಿರೋವಂತಹ ಇದಕ್ಕೂ, ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಇರುವಂಥದ್ದಕ್ಕೂ ಒಂದು ಸಂಬಂಧ ಇದೆ. ನನಗೆ ಅದು ಓದಿದ ತಕ್ಷಣ ಇದನ್ನು ಮಾತಾಡಬೇಕು ಅಂತ ಅನಿಸುತ್ತೆ. ಅಲ್ಲೇನು ಆಗುತ್ತೆ, ಹುಡುಗರು ಹೆಂಗೆ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಒಬ್ಬ ಕನ್ನಡ ಮೇಷ್ಟ್ರು ಇದನ್ನೇ ಮಾತಾಡಬೇಕು, ಇದನ್ನು ಬಿಟ್ಟು ಬೇರೆ ಏನೂ ಮಾತಾಡಬಾರ್ದು. ಏನು ಮಾತಾಡಬೇಕು, ಹಿರಿಯರ ಮಾತನ್ನು ಕೇಳಿ, ತಂದೆ ತಾಯಿಗಳನ್ನು ಪ್ರೀತಿಸಿ, ದೊಡ್ಡವರನ್ನು ಚೆನ್ನಾಗಿ ಸಾಕಿ ಸಲಹಿ, ಅವರ ಋಣ ನಿಮ್ಮ ತಲೆಯ ಮೇಲಿದೆ, ಭೂಮಿಯ ಋಣವನ್ನು ತಾಯಿ ಋಣವನ್ನು ಹೇಗೆ ತೀರಿಸಬೇಕು ಇದನ್ನು ಮಾತಾಡ್ಬೇಕು ನಾನು. ಇದು ಕನ್ನಡ ಅಲ್ಲ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ಇದೆಲ್ಲ ಕನ್ನಡ, ಕನ್ನಡ ಯಾವುದು ಯಾವ್ದು ಕನ್ನಡ ಅಂತ ಅಂದರೆ ನನ್ನ ಭಾಷೆ ನನಗೇನು ಕೊಡ್ತಾ ಇದೆ, ನಾನು ಯಾವ ಪಾಠವನ್ನು ಮಾಡುವಾಗ ಅದರಿಂದ ನಾನು ಏನು ಹೆಕ್ ತೆಗಿಬೇಕು ಅಂಥದನ್ನು ಹೇಳಬೇಕು. ನಾನು ನಿಮ್ಗೆ ಹೇಳಿದೆ ಹಾರ್ಮೋನಿಯಂ ಅಂತ ಕರಿತಿದ್ರು ನಮ್ಮಲ್ಲಿ ತುಂಬ ನನ್ನನ್ನು ಅಂತ. ಅಲ್ಲಿಂದಲೇ ಅದು ಶುರುವಾಗುತ್ತೆ ನಮ್ಮಲ್ಲಿ. ನೀವು ಈಗಲೂ ಸ್ಕೂಲ್ಗಳಲ್ಲಿ ದಲಿತರನ್ನು ಹೆಸರಿಡ್ ಕರೆಯೋದಿಲ್ಲ, ಏನಾದರೂ ಸ್ವಲ್ಪ ಚೆನ್ನಾಗಿರೋ ಹೆಸರಿಟ್ಟಿದ್ರೆ ತುಂಬ ಕೆಟ್ಟದಾಗಿರೋ ಇನ್ನೊಂದು ಹೆಸರಿಡ್ತಾರೆ, ಮೇಷಗಳು ಇಡ್ತಾರೆ ಹೆಸರುಗಳನ್ನು. ಕೆಲವು ಸಲ ಏನಾಗುತ್ತೆ, ಹುಡುಗರನ್ನ ಕರೆದು ಅಂಗಡಿಗೆ ಕಳಿಸ್ತಾರೆ, ಬಿಡಿ ತರಿಸ್ಕೋತಾರೆ ಟೀಚರ್ಸು, ಅಥವಾ ಇನ್ನೊಂದು ಯಾರ್ದೋ ಮನೇಲಿ ನೀರು ತರಿಸ್ಕೋತಾರೆ, ಇಂಥದ್ದೆಲ್ಲ ಮಾಡ್ತಾರೆ. ಕೆಲವು ಸಲ ಏನಾಗುತ್ತೆ, ನಾ ಆ ಹುಡುಗರನ್ನು ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ. ಆಮೇಲೆ ಅವರು ದೇವರುಗಳನ್ನು ಕೂಡ ಬೈತಾರೆ ಅವರು. ನನಗೆ ಒಂದು ಎಕ್ಸಾಂಪಲ್ ಏನಂದರೆ, ನಾನೇನೋ ಒಂದು ತಪ್ಪು ಮಾಡಿರಲಿಲ್ಲ, ನಮ್ಮ ಮೇಷ್ಟ್ರು ನಂಗೆ ಹೇಳಿದ್ರು, ನಾನು ಎಸ್ ಎಲ್ ಸಿಲಿದ್ದೆ ಆವಾಗ, ನನ್ನ ಷಣ್ಮಾತ್ಮನ ಸತ್ವಗಳನ್ನ ನನಗೆ ಮಾಡಿಲ್ಲ ಸರ್ ಅಂತಂದೆ. ಅವ್ರ ಪ್ರಕಾರ ಶನಿ ಮಹಾತ್ಮ ತುಂಬ ಕೆಳಜಾತಿಯ ದೇವರು, ಅವರು ಬೈದರು, ಷಣ್ಮಾತ್ಮಂಗೂ ಬೈದರು ಸೇರಿಸಿ. ಅವ್ರಿಗೇನೆಂದರೆ ಸತ್ಯನಾರಾಯಣನ ಪೂಜೆ ಮಾಡುವವರು, ಗಣಪತಿಯನ್ನು ಪೂಜೆ ಮಾಡುವವರು, ತುಂಬ ರಾಘವೇಂದ್ರನ ಪೂಜೆ ಮಾಡುವವರು ತುಂಬ ದೊಡ್ಡ ಜನ. ನೀವು ಹೋಗಿ ಷಣ್ಮಾತ್ಮ ಪೂಜೆ ಮಾಡ್ತೀರಿ, ಬ್ರಾಹ್ಮಣರು ಆ್ಯಕ್ಚುಲಿ ಷಣ್ಮಾತ್ಮ ಪೂಜೆ ಮಾಡಲ್ಲ. ಈಗ ಸ್ವಲ್ಪ ಭಯ ಬಂದಿದೆ, ಹೋಗ್ತಾರೆ, ಅವರೇ ಮಾಡ್ಕೊಂಡು ಬರ್ತಾರೆ, ಅವ್ರ ಪೂಜಾರಿ ಕೈಯಲ್ಲಿ ತಟ್ಟೆ ಮುಟ್ಟಿಸೋದಿಲ್ಲ. ನೀವು ಎಲ್ಲೇ ಷಣ್ಮಾತ್ಮ ದೇವಸ್ಥಾನ ನೋಡಿದರೂ ಶನಿ ಮಹಾತ್ಮ ಅಂತ ನಾನು ಹೇಳ್ತಿರೋ ದೇವ್ರಿಗೆ ಗೊತ್ತಾಗ್ತಿರ್ಬೇಕು ನಿಮಗೆ. ಅದು ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಫೇಮಸ್ ಆಗಿರೋವಂಥ ದೇವರು. ಆ ದೇವ್ರ ಹತ್ರ ಬ್ರಾಹ್ಮಣರು ಈಗ ಹೋಗ್ತಾರೆ. ಈಗ ಹೋಗಿ ಏನು ಮಾಡ್ತಾರೆ, ಷಣ್ಮಾತ್ಮನ ನೋಡಿದ ಮೇಲೆ, ಪೂಜೆ ಮಾಡಿದ ಮೇಲೆ ಗಣೇಶ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಹೋಗ್ತಾರೆ. ಹಾಗೆ ಮನೆಗೆ ಹೋಗಲ್ಲ, ಯಾಕೆ ಅಂದರೆ ಷಣ್ಮಾತ್ಮ ಹೆಗಲೇರ್ಬಿಡ್ತಾನೆ ಅಂತ. ಅವರು ನಮ್ಮ ಜನ ಹಾಗಲ್ಲ, ಪಾಪ ಷಣ್ಮಾತ್ಮನ ಜೊತೆ ಜಗಳ ಮಾಡ್ತಾರೆ ಅವರು. ಷಣ್ಮಾತ್ಮನ ಜೊತೆ ಜಗಳ ಮಾಡಿ ನೀನು ಕೊಟ್ಟಿಲ್ಲ ಅಂತಂದ್ರೆ ನಾನು ಕಥೆನೇ ಮಾಡಿಸಲ್ಲ, ನೀನು ಕೊಟ್ಟರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಮಾತಾಡ್ತಾರೆ. ಅಲ್ಲಿಂದ ಶುರು ಮಾಡ್ತಾರೆ. ನನಗೆ ನನ್ನ ಪಿ ಯು ಸಿ ನಾನು ಲೆಕ್ಚರರಾಗಿ ಅಪಾಯಿಂಟ್ ಆದಮೇಲೆ ನನಗೊಂದು ತುಂಬ ಕೆಟ್ಟ ಫೀಲಿಂಗ್ ಏನಂತಂದರೆ, ನಾನು ಅಪಾಯಿಂಟ್ ಆದ ಸೆಕೆಂಡ್ ನೆಕ್ಸ್ಟ್ ಇಯರ್ಗೆ ನನಗೊಂದು ಜವಾಬ್ದಾರಿ ಕೊಟ್ಟರು ಪ್ರಿನ್ಸಿಪಾಲ್. ಏನಂದರೆ ನನಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ದು ಪಟ್ಟಿ ಮಾಡಬೇಕು, ನಾನು ಅವ್ರ ಹತ್ರ ಅದನ್ನು ಫಿಲ್ ಮಾಡಿಸ್ಬೇಕು, ನಾನೇ ಮಾಡಬೇಕು ಅದನ್ನು, ಬೇರೆ ಯಾರೂ ಮಾಡ್ತಿರ್ಲಿಲ್ಲ. ನನಗಿದು ನಾನು ಓದುವಾಗ ತುಂಬ ಫೀಲ್ ಆಗ್ತಿತ್ತು. ಈ ಕ್ಲಾಸ್ಗೆ ಹೋಗ್ಬಿಟ್ಟು ಕ್ಲಾಸ್ ರೂಮಲ್ಲಿ ನಿಂತ್ಕೊಂಡು ಯಾರ್ಯಾರು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಇದ್ದಾರೆ ನಿಂತ್ಕೊಳ್ಳಿ ಅಂದ ತಕ್ಷಣ ಒಂಥರ ಎದೆ ಒಳಗಡೆ ಬೆಂಕಿ ಧಗ್ ಅಂತ ಹತ್ಕೊಳ್ತಾ ಇತ್ತು ನನಗೆ. ನಾನು ಓದುವಾಗ ನಾವು ಎದ್ದು ನಿಂತ್ಕೊಳ್ಳೋಕೆ ತುಂಬ ಹಿಂಸೆ ಪಡ್ತಿದ್ವಿ. ಮೇಷ್ಟ್ರಿಗೆ ಗೊತ್ತಿರೋದದು, ಗೊತ್ತಿರೋರು ಬರ್ಕೋಬೋದಿತ್ತು, ಆದರೂ ಕೂಡ ನೀನು ಯಾಕೆ ಎದ್ದು ನಿಂತಿಲ್ಲ ಅಂತ ಕೇಳ್ತಿದ್ರು. ಕೇಳಿದ ತಕ್ಷಣ ನಾವು ಎದ್ದು ನಿಂತ್ಕೋಬೇಕಾಗಿತ್ತು, ತುಂಬ ಹಿಂಸೆ ಆಗ್ತಿತ್ತು ಅದು. ನಾನು ಅದನ್ನು ಮಾಡ್ಬೇಕಾಗಿ ಬಂತ ಆಮೇಲೆ, ಅಂದ್ರೆ ಅದರೊಳಗಡೆ ನಾನು ಕೂಡ ಸಿಕ್ಕಾಕೊಂಡ್ಬಿಟ್ಟೆ. ನಾನು ಕೂಡ ಎಸ್ ಸಿ ಎಸ್ ಟಿ ಮಕ್ಳು ಯಾರ್ಯಾರು ಇದ್ರೆ ನಿಂತ್ಕೊಳ್ಳಿ ಅಂತ ಕೇಳಬೇಕು ಹೋಗಿ ಕ್ಲಾಸಲ್ಲಿ. ಮಕ್ಳು ಎದ್ದು ನಿಂತ್ಕೊಳ್ಳೋಕೆ ಒಂಥರ ಮುಜುಗರ ಪಟ್ಕೊಳ್ತಾರೆ, ಅಕ್ಕಪಕ್ಕ ನೋಡ್ತಾರೆ. ಎಸ್ ಸಿ ಎಸ್ ಟಿ ಅಂದ ತಕ್ಷಣ ಬೇರೆ ಮಕ್ಕಳ ತಲೆ ಒಳಗಡೆ ಏನಿರುತ್ತೆ ಅಂತ ನಮ್ಗೆ ಗೊತ್ತಿದೆ. ಎಸ್ ಸಿ ಎಸ್ ಟಿ ಅಂದ ತಕ್ಷಣ ಅವ್ರು ಮನುಷ್ಯರಲ್ಲ, ಒಂಥರ ಮೂರು ನಾಲ್ಕನೇ ದರ್ಜೆಯ ಮನುಷ್ಯರ ಥರ ಫೀಲ್ ಮಾಡೋ ಅಂತ ಗೊತ್ತಿದೆ. ಇವತ್ತು ಈಗಲೂ ಅದು ನಡೀತಾ ಇದೆ. ಈಗಲೂ ನೀವು ಇಲ್ಲೇ ಪಕ್ಕದಲ್ಲಿ ಹೋಗಿ 18th ಕ್ಲಾಸ್ ನಾನು ಪಾಠ ಮಾಡ್ತಿರೋ ಅಂತ ಕಾಲೇಜಲ್ಲಿ ಕೂಡ ಈ ಥರದ್ದನ್ನು ಫೀಲ್ ಮಾಡ್ತಾರೆ ಮಕ್ಕಳು.
ಅದು ಏನಾಗ್ಬಿಡುತ್ತೆ ನಿಮಗೆ, ಒಂದು ನೀವು ಹುಡುಕಿದ್ರೆ ನಿಮಗೆ ಈ ಥರದ ಫೀಲ್ ಅನುಭವಿಸುವಂಥ ಮಕ್ಕಳು ನಿಮಗೆ ಹೆಚ್ಚಿನ ಮಾರ್ಕ್ಸ್ ತಗೊಳ್ಳೋದಿಲ್ಲ, ಅವರು ಹೆಚ್ಚಿನ ಅಂಕ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅವ್ರು ಇದನ್ನು ಅಲ್ಲಿಂದ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಪಕ್ಕದಲ್ಲಿರೋರು ಗೊತ್ತಾಗುತ್ತೆ ಇವರು ರಿಸರ್ವೇಷನ್ ಸ್ಟೂಡೆಂಟು ಅಂತ ಗೊತ್ತಾಗುತ್ತೆ. ನಿಮಗೆ ಲಾಂಗ್ವೇಜ್ಗೆ ಏನು ಆಲ್ಟರ್ನೇಟಿವ್ ಅಂತ ಗೊತ್ತೇ ಇಲ್ಲ, ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ಅಡ್ಮಿಷನ್ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಒಬ್ಬರು ಒಬ್ಬರು ಕೆಲಸ ಕೊಟ್ಟರು ಆರಾಮಾಗಿ ಅದನ್ನು ಅವರು ಮಾಡ್ಬೋದು, ಕೆಲಸ ಮಾಡ್ಬೋದು. ನಾವು ಅದನ್ನು ಸಜೆಸ್ಟ್ ಮಾಡಿದ್ರೆ ಯಾರು ಅದನ್ನು ನಂಬೋದಿಲ್ಲ. ಅದ್ರ ಜೊತೆಗೆ ಕ್ಲಾಸ್ರೂಮ್ಗಳಲ್ಲಿ ಮಾಡುವಂಥ ಬಳಸೋ ಭಾಷೆ ಇದೆಯಲ್ಲ, ಅದರಲ್ಲಿ ಇದುವರೆಗೆ ಯಾವ ಲಿಂಗ್ವಿಸ್ಟಿಕ್ ಏನು ಸೈಂಟಿಸ್ಟ್ಗಳು, ಯಾವ ಭಾಷಾ ತಜ್ಞರು, ಯಾವ ಸಾಹಿತಿಗಳು, ಯಾರು ಕೂಡ ಈ ಲಾಂಗ್ವೇಜನ್ನು ಬದಲಾಯಿಸಿದೆ ಹೆಂಗೆ ಅಂತ ಇದುವರೆಗೂ ಹೇಳಿಕೊಟ್ಟಿಲ್ಲ ನಮಗೆ. ನಿಮಗಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಮನುಷ್ಯನು ಮಾನವನು ಅಂತ ಶುರು ಮಾಡ್ತೀವಿ ನಾವು. ಮಾನವನು ಅಂತ ಶುರು ಮಾಡಿದ ತಕ್ಷಣ ನಿಮಗೆ ಹುಡುಗಿರ ಕ್ಲಾಸಲ್ಲಿ ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ, ಮಾನವ ಅನ್ನೋ ಶಬ್ದನೇ ಮೇಲ್ ಜೆಂಡರ್ ಅದು. ನಿಮ್ಗೆ ಅವ್ರಿಗೆ ಅಕಸ್ಮಾತ್ ಹಂಗೆ ಏನಾದ್ರು ಪಾಯಿಂಟ್ ಮಾಡಿ ಹೇಳಿದ್ರೆ ಏನು ಹೇಳ್ತಾರೆ ಅವರು, ಇಲ್ಲ ಮಾನವ ಅನ್ನೋ ಶಬ್ದ ಎರಡನ್ನು ಸೇರಿಸಿದೆ ಅಂತ ಅವ್ರು ಹೇಳ್ಕೊಡ್ತಾರೆ. ಯಾಕಂದ್ರೆ ಲಾಂಗ್ವೇಜ್ ಥರ ಇದೆ ಅಂದ ತಕ್ಷಣ. ಆಮೇಲೆ ಕೆಲವೊಂದು ನಿಮಗೆ ಎಕ್ಸಾಂಪಲ್ಸ್ ಹೆಂಗಿರುತ್ತೆ ಅಂತಂದರೆ, ನಿಮಗೆ ಪಾಠ ಮಾಡುವಾಗ ಅವರು ನೋಡಿ, ಹೊಲಸು ತಿಂಬುವನು ಹೊಲೆಯ ಅಂತ ಹೇಳ್ತಾರೆ. ಬಸವಣ್ಣನ ಪದ್ಯ ಅದು. ಬಸವಣ್ಣನ ಪದ್ಯನ ಹೇಳುವಾಗ ಅವನು ಹೇಳ್ತಾರೆ, ನೀವು ಯಾರು ಹೊಲಸು ತಿನ್ನುತ್ತಾರೋ, ಹೊಲಸು ತಿನ್ನುತ್ತಾರೋ ಅಂತಂದರೆ ಮಾಂಸ ತಿನ್ನೋರು. ಆ್ಯಕ್ಚುಲಿ ಬಸವಣ್ಣನ ಇದರಲ್ಲಿ ಮಾಂಸ ತಿನ್ನೋರು ಅಲ್ಲ ಅದು. ಹೊಲಸು ಅಂತಂದರೆ ಅದು ತಿನ್ನೋದಲ್ಲ, ಆ್ಯಕ್ಚುಲಿ ನಾಟ್ ಈಟಿಂಗ್ ಅದು. ಅದು ಅದೊಂಥರ ತುಂಬ ಕೆಟ್ಟದನ್ನು ಮಾಡೋರು ಅಂತ ಹೇಳಿರೋದು. ಇವ್ರೇನು ಮಾಡ್ತಾರೆ, ಯಾರು ಮಾಂಸ ತಿನ್ನುತ್ತಾರೋ ಅವರು ಹೊಲೆಯರು ಅಂತ ಹುಡುಗರು ಅರ್ಥ ಮಾಡ್ಕೋತಾರೆ. ಪಾಪ ಅಲ್ಲಿ ಹೊಲೆಯ ಅಂತ ಅವರು ಜಾತಿ ಇರೋವಂಥ ಒಬ್ಬ ಹುಡುಗ ಅದನ್ನೇ ಹುಡುಗಿ ಹೆಂಗೆ ಫೀಲ್ ಮಾಡ್ಬೋದು, ಹೊಲಸು ತಿಂಬುವನು ಹೊಲೆಯ. ನೀವು ಇದರಿಂದ ಹೇಗೆ ಬಿಡಿಸ್ಕೊಳ್ಬೇಕು ಅಂತ ಅವ್ರು ಬೇರೆ ಅದಕ್ಕೆ ಬೇರೆ ಒಂದು ಪಾಠ ಹೇಳ್ತಾರೆ. ಅವರು ಹೇಗೆ ಬಿಡಿಸ್ಕೊಳ್ಬೇಕು ಇದರಿಂದ ಅಂತಂದರೆ, ಉತ್ತಮ ಸಂಸ್ಕಾರಗಳಿಂದ, ನನ್ನ ಭಾಷೆ ಶುದ್ಧವಾಗಿರಬೇಕು, ನಾನು ಹಾಕೋ ಬಟ್ಟೆ ಕ್ಲೀನಾಗಿರಬೇಕು, ನನ್ನ ಸುತ್ತಮುತ್ತಲಿನ ವಾತಾವರಣ ತುಂಬ ಚೆನ್ನಾಗಿಟ್ಕೋಬೇಕು ನಾನು, ಇದನ್ನು ಹೇಳ್ಕೊಡ್ತಾರೆ. ನೀವು ಮೊದಲು ಅಡ್ಮಿಷನ್ ಆಗೋಕ್ಕೆ ಹೋಗುವಂಥ ಒಬ್ಬ ದಲಿತ್ ಸ್ಟೂಡೆಂಟ್ಗೆ ಅವ್ರು ಹೇಳ್ಕೊಡೋದೇನೆ, ಏನು ನೀವು ಯಾವಾಗಲೂ ಇದೇ ಬಟ್ಟೆ ಹಾಕ್ಬೇಕಾ, ಇಂಥದ್ದೇ ಹಾಕ್ಕೋಬೇಕಾ, ಒಗೆದು ಹಾಕ್ಕೊಳ್ಳೋಕ್ಕಾಗಲ್ವಾ, ಬಟ್ಟೆ ನಾವು ಒಗೆದ್ಬಿಟ್ಟು ಐರನ್ ಮಾಡಿ ಹಾಕ್ಕೊಳ್ಳೋಕ್ಕಾಗಲ್ವಾ ಅಂತ ಕೇಳ್ತಾರೆ. ಅವರು ಟೀಚರ್ಸ್ ಇಮ್ಮ ಅದನ್ನು ಕೇಳ್ತಾರೆ, ಈಗಲೂ ಕೇಳ್ತಾರೆ ಅದನ್ನು. ಆಮೇಲೆ ಹೇಳ್ತಾರೆ, ನೋಡಿ ನನಗೆ SC ST ಫ್ರೆಂಡ್ಸೇ ಜಾಸ್ತಿ ಇರೋದು, ನಾನು ಎಲ್ಲರ ಜೊತೆ ಕುಡಿತೀನಿ, ಎಲ್ಲರ ಜೊತೆ ಊಟ ಮಾಡ್ತೀನಿ. ನಿನ್ನೆ ನಡೀತು ನನಗೆ ನನ್ನ ಕೊಲೀಗ್ಸ್ ಜೊತೆ ಒಂದು ಮಾತುಕತೆ. ಅವ್ರು ಹೇಳ್ತಾರೆ, ನನ್ನ ಮುಂದೆನೇ ಹೇಳ್ತಾರೆ, ಗೊತ್ತಿಲ್ಲ ಯಾಕೆ ನಂಗೆ ಹೇಳ್ತಾರೆ, ನನಗೆ ನೋಡಿ ನೀವೇನು ಅನ್ಕೋತಿರೇನೋ, SC ST ಫ್ರೆಂಡ್ಸ್ ತುಂಬ ಇದ್ದಾರೆ, ನಾನು ಎಲ್ಲರ ಮನೇಲಿ ಊಟ ಮಾಡ್ತೀನಿ, ಅವ್ರು ತಂದಿದ್ದನ್ನು ನಾನು ಹಂಚ್ಕೋತೀನಿ. ಹಿಂಗೆ ಹೇಳಿದ ತಕ್ಷಣ ಏನಾಗುತ್ತೆ, ನಿಮ್ಗೆ ಲಾಂಗ್ವೇಜ್ ನನಗೆಲ್ಲೋ ಒಂದು ಕಡೆ ಇದು ಮತ್ತೆ ಅದು ಮುಂದೆ ಬಂದಿಲ್ಲ ಇವರು ಅಂತ ಅನ್ಸೋಕೆ ಶುರುವಾಗುತ್ತೆ. ತರಗತಿ ಒಳಗಡೆ ಹೋದಾಗ ನೀವು ಒಂದು ಯಾವುದೋ ಒಂದು ಎಕನಾಮಿಕ್ಸ್ ಇದನ್ನು ಪಾಠ ಮಾಡ್ತಿರ್ತಾರೆ ಟೀಚರ್ ಅಂತ ಅಂದ್ಕೊಳ್ಳಿ. ಎಕನಾಮಿಕ್ಸನ್ನು ಪಾಠ ಮಾಡುವಾಗ ಟೀಚರು ಬಡತನದ ಬಗ್ಗೆ ಮಾತಾಡಬೇಕು. ಬಡತನದ ಬಗ್ಗೆ ಮಾತಾಡೋದು ಬೇರೆ, ಜಾತಿ ಬಗ್ಗೆ ಮಾತಾಡೋದು ಬೇರೆ. ಅವರೇನು ಹೇಳ್ತಾರೆ, ಭಾರತದಲ್ಲಿ ಬಡತನ ಯಾಕಿದೆ ಅಂತ ಹೇಳೋಕ್ಕೆ ಶುರು ಮಾಡೋದು. ಎಕ್ಸಾಂಪಲ್ ಯಾವ್ದು ಕೊಡ್ತಾರೆ ಅಂತಂದರೆ, ಹಳ್ಳಿಗಳಲ್ಲಿ ಈಗಿನ ಏನು ಕೆಲಸಗಾರರು ಸೋಂಬೇರಿಗಳಾಗಿದ್ದಾರೆ. ಮೊನ್ನೆ ಯಾರೋ ಪಾಠ ಮಾಡ್ತಾಯಿದ್ರು, ನೋಡಿ ಇವಾಗ ಏನಾಗಿದೆ ಅವ್ರಿಗೆ, ಒಂದು ದಿನಕ್ಕೆ 400 ರೂಪಾಯಿ ಸಿಗುತ್ತೆ, ಕೆಲಸಕ್ಕೆ ಬರಲ್ಲ, ಸೋಂಬೇರಿಗಳಾಗಿದ್ದಾರೆ, 1 ರೂಪಾಯಿ ಅಕ್ಕಿಗೆ ಬರುತ್ತೆ 1 kg, ಸೋಂಬೇರಿಗಳಾಗಿದ್ದಾರೆ. ಇದಕ್ಕೂ ಬಡತನಕ್ಕೆ ಸಂಬಂಧ ಇಲ್ಲ. ಈ ಬಡತನಕ್ಕೆ ಕಾರಣಗಳೇನು ಅಂತ ಎಕನಾಮಿಕ್ಸಲ್ಲಿ ಕೂಡ ಆಡಮ್ ಸ್ಮಿತ್ ಕೊಡೋ ಅಂತ ಇದನ್ನು ತೊಗೊಂಡು ನಾವು ವ್ಯಾಖ್ಯಾನಗಳನ್ನ ತೊಗೊಂಡು ಇವತ್ತು ಭಾರತದ ಬಡತನ ಅಳೆಯಕ್ಕೆ ಬರಲ್ಲ ಅಂತ ಇಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಿರೋವಂಥ ಮೇಷ್ಟಿಗೆ ಅರ್ಥನೇ ಆಗೋದಿಲ್ಲ, ಅಥವಾ ಮೇಡಮ್ಗೆ ಅರ್ಥನೇ ಆಗೋದಿಲ್ಲ. ಅವರೇನು ಹೇಳ್ತಾರೆ, ಮತ್ತೆ ಇದನ್ನು ಹೇಳ್ತಾರೆ, ಭಾರತವು ಯಾಕೆ ಈ ಸಮಸ್ಯೆಯಲ್ಲಿದೆ ಅಂತಂದರೆ, ಇಲ್ಲಿನ ಕೆಲಸಗಾರರು ನೌಕರರು ಸೋಂಬೇರಿಗಳಾಗಿದ್ದಾರೆ, ಅವರಿಗೆ ಈ ದೇಶದ ಬಗ್ಗೆ ಏನು ಗೊತ್ತಿಲ್ಲ. ದೇಶ ಉದ್ಧಾರ ಆಗಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ಅಗೇನ್ ಇವರು ತುಂಬ ಚೆನ್ನಾಗಿ ದುಡಿಬೇಕು. ಯಾರು ಇವರೇ, ಯಾರು ದುಡಿಬೇಕು ಅವರೇ ದುಡಿಬೇಕು. ಆಗಲ್ಲಿ ಕೆಲಸ ಮಾಡುವಂಥ ಒಂದು ಕುಟುಂಬದ ಹುಡುಗನಿಗೆ ಹುಡುಗಿಗೆ ಆಟೋಮೆಟಿಕ್ಕಾಗಿ ಅವರು ಹೇಳ್ತಿರೋವಂಥದ್ದಕ್ಕೆ ಬೇರೆ ಥರ ತಲೆ ಒಳಗಡೆ ಹೋಗುತ್ತೆ. ಆ ಕಾರಣಕ್ಕೆ ಅವನು ಎಕನಾಮಿಕ್ಸನ್ನು ದ್ವೇಷಕ್ಕೆ ಶುರು ಮಾಡ್ತಾನೆ ಅಥವಾ ದ್ವೇಷಕ್ಕೆ ಶುರು ಮಾಡ್ತಾನೆ. ಅವರು ಇದು ನಡೀತಾ ಇದೆ. ನಿಮ್ಗೆ ಸೋಷಿಯಾಲಜಿ ಪಾಠ ಮಾಡುವಾಗ ಸೋಷಿಯಾಲಜಿ ಟೀಚರ್ ಹೇಳ್ತಾರೆ, ನಿಮಗೆ ಸಮಾಜ ಅನ್ನುವುದು ಹೇಗೆ ಮುಂದುವರಿಯುತ್ತದೆ ಅಂತಂದರೆ, ಉತ್ತಮ ಸಂಸ್ಕಾರಗಳಿಂದ ಮುಂದುವರಿಯುತ್ತದೆ ಸಮಾಜ ಅನ್ನೋದು. ಸಂಸ್ಕೃತ ಅನುಕರಣ ಪ್ರಕ್ರಿಯೆನ ನಾವೀಗಾಗಲೇ ಡಸ್ಟ್ಬಿನ್ಗೆ ಹಾಕಿದ್ದೀವಿ ಅದನ್ನು ತೆಗೆದು. ಕನ್ನಡ ಇದು ಸೋಷಿಯಾಲಜಿ ಪಾಠ ಮಾಡೋರು ಸಂಸ್ಕೃತ ಅನುಕರಣ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂದ್ಬಿಟ್ಟು ಅವರು ಒಂದು ದೊಡ್ಡ ಸಿಲೆಬಸ್ಸಲ್ಲಿ ಪಾಠ ಮಾಡ್ತಾರೆ.
ಈಗಲೂ ನಮ್ಮ ಸಿಲೆಬಸ್ಸಲ್ಲಿ ಈ ಥರದ್ದಿದೆ. ನಮ್ಮ ಸಂಸ್ಕೃತೈಸೇಷನ್ ಅಂತಂದ್ರೇನು, ಸಂಸ್ಕೃತೈಸೇಷನ್ನ ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾರೆ ಅಂತಂದ್ರೆ, ಅವರು ನೋಡಿ ಈಗಿನ ಆಗಿನ ಕಾಲದಲ್ಲಿ ದಲಿತರು ಹೆಂಗಿದ್ರು, ಗುಡಿಸಲುಗಳಲ್ಲಿದ್ದರು, ಇವತ್ತು ಮನೆಗಳು ಬಂದಿದೆ, ಅವ್ರು ಇವತ್ತು ಅವತ್ತು ಕೆಟ್ಟ ಬಟ್ಟೆ ಹಾಕಿದ್ರು, ಇವತ್ತು ಚೆನ್ನಾಗಿರೋ ಬಟ್ಟೆ ಹಾಕಿದ್ದಾರೆ, ಅನ್ನ ಅಕ್ಕಿ ಸಿಗ್ತಿರ್ಲಿಲ್ಲ ಅವ್ರಿಗೆ, ಇವತ್ತು ಅಕ್ಕಿ ಸಿಗ್ತಾ ಇದೆ, ಸೊಸೈಟಿಗಳಲ್ಲಿ ಬಟ್ಟೆ ಕೊಡ್ತಿದ್ದಾರೆ, ಇದನ್ನು ಹೇಳ್ತಾರೆ ಅವರು. ಇದನ್ನು ಅವ್ರ ಪ್ರಕಾರ ಸಂಸ್ಕೃತ ಅನುಕರಣ ಪ್ರಕ್ರಿಯೆ. ಈ ಸಂಸ್ಕೃತ ಅನುಕರಣ ಪ್ರಕ್ರಿಯೆ ಪಾಠ ಕೇಳುವಂಥ ಒಂದು ಸ್ಟೂಡೆಂಟು ನಿಮ್ಗೆ ಸಮಾಜದಲ್ಲಿ ಯಾವ ಥರ ಬದಲಾವಣೆ ಆಗ್ಬೋದು? ಇನ್ನು ಇತಿಹಾಸ ಅಂತೂ ನಮಗೆ ಗೊತ್ತಿದೆ, ಇತಿಹಾಸದಲ್ಲಿ ತುಂಬ ದೊಡ್ಡ ಬ್ಲಂಡರ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ, ಬರೀ ರಾಜರ ಆಳ್ವಿಕೆ ಮಾಡಿರೋದನ್ನು ಮಾತ್ರ ಹೇಳ್ತಾರೆ. ಆಳ್ವಿಕೆ ಮಾಡಿರೋವಂಥ ರಾಜರು ಯಾವ ಯಾವ ಕಾರಣಕ್ಕಾಗಿ ತಳ ಸಮುದಾಯಗಳನ್ನು ಬಳಸ್ಕೊಂಡಿದ್ದಾರೆ, ಯಾವ ಯಾವ ರಾಜರು, ನನ್ನ ನಿಜವಾಗ್ಲೂ ಇತಿಹಾಸ, ಭಾರತದ ಇತಿಹಾಸ ನೋಡಿದ್ರೆ ಎಷ್ಟೆಷ್ಟೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳು, ಎಷ್ಟು ಚೆನ್ನಾಗಿರೋ ದೇವಸ್ಥಾನಗಳು ಕಟ್ಟಿದ್ದಾರೆ, ತುಂಬ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್. ನಿಮ್ಗೆ ಆ ಕಲ್ಟ್ ಎಲ್ಲೋಯ್ತು ಅಂತಲೇ ಗೊತ್ತಾಗಲ್ಲ. ನೀವು ಹುಡುಕಿದ್ರೆ ಕ್ಲೀನಾಗಿ ನಾವು ಅಲ್ಲಿ ಇದನ್ನು ಸೋಮೇಶ್ವರ ದೇವಸ್ಥಾನ ಕಟ್ಟಿರೋವಂಥವರು ಅವರ ಕುಲಸ್ಥರೆಲ್ಲಿರ್ಬೋದು ಅಂತ ಹುಡುಕಿದ್ರೆ ನಿಮಗೆ ಇಡೀ ಪ್ರಪಂಚಕ್ಕೆ ತುಂಬ ದೊಡ್ಡ ಶಿಲ್ಪಿಗಳು ಸಿಗ್ತಾರೆ ನಮಗೆ. ಇವತ್ತವರೆಗೂ ಅವ್ರ ಕುಟುಂಬದವ್ರು ಎಲ್ಲೋದ್ರು ಅಂತ ಗೊತ್ತಾಗೋದಿಲ್ಲ ನಮಗೆ. ಹಿಸ್ಟ್ರಿ ಇದರಿಂದ ಬೀಳದೇ ಇಲ್ಲ. ನಿಮ್ಗೆ ಸುಂದರವಾದ ಕೆತ್ತನೆಯ ಹಿಂದಿರುವ ಕೈಗಳು, ಸುಂದರವಾದ ಕೆತ್ತನೆಯ ಹಿಂದಿರುವಂಥ ಮನಸ್ಸುಗಳ ಹಿಂದೆ ನಾವು ಬೀಳದೇ, ನಮ್ಮ ಹಿಸ್ಟ್ರಿ ಬೀಳದೇ ಇಲ್ಲ. ಅದ್ರ ಜೊತೆಗೆ ಏನು ಮಾಡ್ತಾರೆ ಅವರು, ಈಗ ಎಲ್ರದ್ದು ಒಂದು ಪ್ಯಾಷನ್ ಏನಂತಂದರೆ ಅಬ್ದುಲ್ ಕಲಾಂ ಈಸಿಯಾಗಿ ಸಿಕ್ಕಿದ್ದಾರೆ ಅವರು. ಎಲ್ಲ ಟೀಚರ್ಸು ಅಬ್ದುಲ್ ಕಲಾಂ ನಿಡ್ಕೊಂಡು ಅರ್ದು ಜಡ್ಜಿಂಗ್ ಮಾಡಿ 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 ಈ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಅಬ್ದುಲ್ ಕಲಾಂ ಹೇಳಿರಲಿ ಹೇಳದೇ ಇರಲಿ ಅವ್ರ ಸ್ಟೇಟ್ಮೆಂಟ್ಸನ್ನು ಅಬ್ದುಲ್ ಕಲಾಂ ಅಂತ ಕೆಳಗಡೆ ಹಾಕ್ಬಿಟ್ಟು ಅಬ್ದುಲ್ ಕಲಾಂ ಹೇಳೋದು. ಅಬ್ದುಲ್ ಕಲಾಂ ಸುಮ್ಮನೆ ಹಿಂಗೆ ಬಿ ಜೆ ಪಿಯವ್ರು ಏನು ಮಾಡಿಬಿಟ್ರು ಅವ್ರನ್ನ ರಬ್ಬರ್ ಸ್ಟಂಪ್ ಥರ ಯೂಸ್ ಮಾಡಿ ಪಾಪ ಅವರು ತುಂಬ ಹಿಂಗಾಗೋದು. ನನಗೆ ಅಬ್ದುಲ್ ಕಲಾಂ ಕಂಡ್ರೆ ಒಂಥರ ದ್ವೇಷ ಮಾಡೋ ಮಟ್ಟಕ್ಕೆ ನನಗೆ ಇವತ್ತು ಅಷ್ಟು ಹೆಸಿಟೇಷನ್ ಆಗ್ತಿದೆ ನನಗೆ. ಯಾಕೆ ಅಂತಂದರೆ ಈ ಥರದ್ದು ಏನು ಮಿಸ್ ಅಪ್ರೋಪ್ರಿಯೇಷನ್. ಅದಾದಮೇಲೆ ನಿಮಗೆ ನಮ್ಮ ಇವರು ರಾಧಾಕೃಷ್ಣ, ಡಾಕ್ಟರ್ ರಾಧಾಕೃಷ್ಣ ಅವ್ರ ಬಗ್ಗೆ ಮಾತಾಡ್ತಾರೆ ನೀವು ಟೀಚರ್ಸ್ ಕೇಳುವಾಗ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ಒಬ್ಬ ಟೀಚರಾಗಿ ಅವರು ರಾಷ್ಟ್ರಪತಿ ಆದರು. ಟೀಚರಾಗಿ ರಾಷ್ಟ್ರಪತಿ ಆಗೋಕ್ಕೆ ಹೆಂಗೆ ಸಾಧ್ಯ? ಟೀಚರಾಗಿ ರಾಷ್ಟ್ರಪತಿ ಆಗೋಕ್ಕೆ ಆಗೋದಿಲ್ಲ. ಟೀಚರ್ ಆಗಬೇಕು, ಅದಕ್ಕೊಂದು ಪ್ರೊಸೆಸ್ ಇರುತ್ತೆ. ಅವ್ರು ವಿ ಸಿ ಆದರು, ಅದಾದ್ಮೇಲೆ ಆದರೂ ಎಲ್ಲೋ ಒಂದು ಟೀಚರ್, ಯಾರೋ ಟೀಚರ್ ಆಗಿರ್ತಾರಪ್ಪ, ಯಾರೋ ಟೀಚರ್ ಆಗಿರೋ ರಾಷ್ಟ್ರಪತಿ ಆಗಿದ್ರು ಅಂತಂದರೆ, ಎಲ್ಲ ರಾಷ್ಟ್ರಪತಿಗಳು ಮೂಲದಲ್ಲಿ ಮನುಷ್ಯರಾಗಿದ್ದರು. ಸರಸ್ವತಿ ಅಕ್ಕ ಹೇಳೋ ಥರ ಕಕ್ಕ ಮುಟ್ಕೊಂಡು ಬಾಯಲ್ಲಿ ಇಟ್ಕೊಂಡಿದ್ದವರು, ಸಚ್ಚನ ಮಕ್ಕಳು ಇಲ್ಲೆಲ್ಲ ಉಚ್ಚೆ ಎಲ್ಲ ಮಾಡಿಕೊಂಡು ತಟ್ಕೊಂಡಿದ್ದವ್ರೆ ತಾನೇ ಅವರು, ಅವರು ರಾಷ್ಟ್ರಪತಿಗಳಾಗಿದ್ದಿರ್ತಾನೆ, ಮನುಷ್ಯರಾಗಿದ್ದರು ಅಂತ ಯಾರೂ ಹೇಳೋದೇ ಇಲ್ಲ. ಆಯಿತು, ಈ ಥರದ್ದನ್ನು ತುಂಬ ಮಿಸ್ ಇದನ್ನು ಹೇಳ್ತಾರೆ. ಅದು ಇನ್ನೊಂದು ಸೇರ್ಕೊಂಡಿದೆ, ವಿಶ್ವೇಶ್ವರಯ್ಯವ್ರ ಬಗ್ಗೆ ಒಂದು ತುಂಬ ದೊಡ್ಡ ದೊಡ್ಡ ತಪ್ಪುಗಳನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ನಮ್ಮಲ್ಲಂತೂ ನಿಮಗೆ ಪಿ ಯು ಬೋರ್ಡ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ಎಕ್ಸಾಂಪಲ್ಸು ವಿಶ್ವೇಶ್ವರಯ್ಯವ್ರದ್ದು ಕೊಡೋದು, ಬುದ್ಧಿವಂತಿಕೆಗೆ, ಟೈಮ್ ಪಿಕಪ್ ಮಾಡೋದಕ್ಕೆ, ಅದಾದಮೇಲೆ ಈ ಥರದ್ದು ಏನು ಇಂಜಿನಿಯರಿಂಗ್ ವ್ಯವಸ್ಥೆಗೆ, ನಿಮ್ಮ ಸೌಂಡ್ ಮೈಂಡಿನ ಸೌಂಡ್ ಬಾಡಿ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆ ಎಕ್ಸಾಂಪಲ್ ಕೊಡೋದವರು ಯಾವಾಗಲೂ ವಿಶ್ವೇಶ್ವರಯ್ಯವರನ್ನು. ನಿಮ್ಗೆ ಯಾವತ್ತೂ ಈ ಬೇರೆಯವರನ್ನು ಬೇರೆ ಎಕ್ಸಾಂಪಲ್ಸನ್ನು ಕೊಡೋದೇ ಇಲ್ಲ. ನನಗನ್ಸೋದು ಎಲ್ರಿಗೂ ಸಣ್ತಿಮಿ ನಾಟಕ ತೋರಿಸ್ಬೇಕು ಅಂತ. ನೀವು ರಾಮಾಯಣನ ಅಷ್ಟು ಚೆನ್ನಾಗಿ ಹೆಂಗೆ ಹೇಳೋಕ್ಕೆ ಸಾಧ್ಯ ನನಗೆ? ನೀವು ರಾಮಾಯಣ ಹೇಳ್ತಾರೆ ಕೇಳಬೇಕು ನೀವು ಕನ್ನಡ ಲೆಕ್ಚರರ್ಸ್ ನಮ್ಮ ಇದರಲ್ಲಿ ಕ್ಲಾಸ್ಗಳಲ್ಲಿ ಎಷ್ಟು ಕೆಟ್ಟದಾಗಿ ರಾಮಾಯಣ ಹೇಳ್ತಾರೆ ಅಂತಂದರೆ, ಅವಳು ಇವಾಗ ಅವನು ತುಂಬ ಒಳ್ಳೆಯ ಪದ್ಯ ಇದೆ ರಾಘವಂಗಂದು, ಅವಳು ಹೇಳ್ತಾಳೆ ಅವ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಲಕ್ಷ್ಮಣ, ಬಿಟ್ಟಿದ್ದಾನೆ ಅವನು, ಅವನಿಗೆ ಹೋಗೋದು ಪಾಪ ಮನಸ್ಸಿಲ್ಲ, ಅವನ ತಲೆ ಒಳಗಡೆ ಅವನ ಮನಸ್ಸು ಒಳಗಡೆನೂ ಅದ್ರಲ್ಲಿ ತುಂಬ ಚೆನ್ನಾಗಿ ಬರೀತಾನೆ ಅವನು. ಅವನಿಗೂ ನಾನು ಒಂದು ಕ್ಷಣ ಅಣ್ಣನ ಮಾತನ್ನು ಮೀರಿಬಿಡ್ಲ ಅಂತ ಅನಿಸುತ್ತೆ ಅವನಿಗೆ, ಬೇಜಾರಿರುತ್ತೆ ಅಣ್ಣನ ಬಗ್ಗೆ ಅವನಿಗೆ, ನನಗೆ ಈ ಕೆಲಸ ವಹಿಸಿದಾನೆ ಅಂತ ಹೋಗ್ತಾ ಇರ್ತಾನೆ. ಇವನು ಇವ್ರು ಹೇಳ್ತಾಳೆ ನೀನು ಹೋಗು ಪರವಾಗಿಲ್ಲ, ನಾನು ಆರಾಮಾಗಿರ್ತೀನಿ, ಉಗ್ರ ಜಂತುಗಳಿದಾವಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀವಿ, ವ್ಯಂಗ್ಯ ಅದು, ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾಳೆ ಅವಳು, ಪಾಪ ಅವನೇನು ತಪ್ಪು ಮಾಡಿಲ್ಲ ಅಂತ. ನೀವು ಅದನ್ನು ಸರಸ್ವತಿ ಅಕ್ಕ ಲ್ಯಾಂಗ್ವೇಜಲ್ಲಿ ಹೆಂಗೆ ಹೇಳ್ಬೋದು? ಅವಳು ಹೆಂಗೆ ಹೇಳ್ತಾಳೆ, ಪಾಪ ಬಿಡು ಅವನೇನು ತಪ್ಪಿಲ್ಲ, ನಾನೇ ಹೆಣ್ಣಾಗಿ ಹುಟ್ಟಿದ್ದೀನಲ್ಲ, ಹಿಂಗೆ ಹೇಳ್ಬೇಕು ಲೆಕ್ಚರರ್ಸ್ ಪಾಠ ಮಾಡುವಾಗ. ಅವರೇನು ಹೇಳ್ತಾರೆ, ಸೀತೆ ಎಂತಹ ದೊಡ್ಡ ಪತಿವ್ರತೆ ಎಂದರೆ ಅಲ್ಲಿದ್ದರೂ ಕೂಡ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ನೀವು ಹೆಂಗೆ ಚೇಂಜ್ ಮಾಡ್ತಾರೆ ನೋಡಿ, ಅದು ಅದು ಕರೆಕ್ಟಾಗಿ ಕಾಣುತ್ತೆ, ಅವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ನಿಮಗೆ ಇದರಲ್ಲಿ ಗದಾಯುಧದಲ್ಲಿ ರನ್ನ ಹೇಳ್ತಾನೆ, ಅವಳು ಪಾಪ ಅವಳು ಎಲ್ಲ ರೂಮ್ಗಳಿಗೂ ಹೋಗಿ ನೋಡ್ಕೊಂಡು ಬರ್ತಾಳೆ, ಅವನು ಬಂದು ಕೀಚಕ ದ್ರೌಪದಿ ತಲೆ ಇಟ್ಕೊಂಡು ಒದ್ದುಬಿಟ್ಟಿರ್ತಾನೆ ಅವನು ವಿರಾಟರಾಜನ ಆಸ್ಥಾನದಲ್ಲಿ, ಎಲ್ಲ ರೂಮ್ ಚೆಕ್ ಮಾಡ್ಕೊಂಡು ಬರ್ತಾಳೆ, ಕೊನೆಗೆ ಭೀಮ ಒಬ್ಬ ಇರ್ತಾನೆ ಅವನಿಗೇನೋ ಹೇಳೋಣ ಅಂತ ಅನಿಸುತ್ತೆ ಅವಳಿಗೆ. ಅವನಿಗೂ ಹೇಳಿದಾಗ ಅವನು ಏನು ಮಾಡ್ತಾನೆ, ಇದು ಯಾಕೋ ಸ್ವಲ್ಪ ಅಣ್ಣಂದ್ರಿಗೆ ಹೇಳಬೇಕಲ್ಲ ಅಂತ ಅಂತಾನೆ. ಅವಾಗ ಅವಳು ಹೇಳ್ತಾಳೆ, ಗಂಡರು ನೀವು ಸಂಡರು ಅಂತ ಕೇಳ್ತಾಳೆ ಅವಳು, ಪಾಪ ನಿಮ್ಗೆ ಏನು ಮಾಡ್ಬೇಕು ನಾನು,
ಬರೀ ನಿಮ್ಮ ತೋಳೋ ಹೊರೆ ಹಂಗೇಕೆ ಅಂತ ಕೇಳಿ, ಯಾಕೆ ಇಷ್ಟಪ್ಪ ಅದು ಮೈ ಬೆಳೆಸ್ಕೊಂಡಿದ್ದೀರ ನೀವು ಅಂತ ಕೇಳ್ತಾಳೆ. ಅದನ್ನು ಕೇಳುವಾಗ ನೀವು ನಮ್ಮ ಪಾಠ ಮಾಡೋ ಮೇಷಗಳು ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದರೆ, ಅವಳು ಈ ಥರ ಹೇಳುವಾಗ ಅವರು ಗಂಡಂದಿರ ದೇಹದ ಸಿರಿಯನ್ನು ಉಗುಳುತ್ತಿದ್ದಾಳೆ ಅಂತಲೇ. ನೀವು ಆ ಪಾಠಗಳನ್ನು ಕೇಳಿಸ್ಕೊಂಬಿಟ್ರೆ ನನಗೆ ಈ ಲ್ಯಾಂಗ್ವೇಜ್ ಇದೆಯಲ್ಲ, ಈ ಲ್ಯಾಂಗ್ವೇಜ್ ನನಗೆ ಅನ್ನಿಸ್ದಂಗೆ ಈ ಸಿಲೆಬಸ್ ಚೇಂಜ್ ಆಗಿದ್ದು ಹೊರತು ಶಿಕ್ಷಣ ವ್ಯವಸ್ಥೆ ಒಳಗಡೆ ತುಂಬ ದೊಡ್ಡ ಡ್ರಾಸ್ಟಿಕ್ ಚೇಂಜಸ್ ಬರೋ ಹೊರತು ಇದಿರಲ್ಲ. ಈ ಜಾತಿದು ನಾನು ಫೀಲ್ ಮಾಡಿರೋ ಹಾಗೆ ನಿಮ್ಗೆ ಎಷ್ಟು ಚುಚ್ಚುತ್ತೆ ಅಂತಂದ್ರದ್ದು ನೀವು ಪಾಠ ಮಾಡುವಾಗ ಎಕ್ಸಾಂಪಲ್ ಕೊಡ್ತೀವಿ. ಕೆಲವು ಸಲ ಹುಡುಗರು ನಿಲ್ಲಿಸ್ಬಿಟ್ಟು ಎಕ್ಸಾಂಪಲ್ ಕೊಟ್ಟಿರೋದು ನೋಡಿದ್ದೀನಿ ನಾನು. ಈಗ ಕೆಳಜಾತಿ ಮೇಲ್ಜಾತಿ ಅವ್ರಿಗೆ ಇಬ್ಬರು ನಿಲ್ಲಿಸ್ತಾರೆ, ಅವರು ಒಬ್ಬ ಬ್ರಾಹ್ಮಣ ಹುಡುಗನ ಒಬ್ಬ ಮಾದಿಗರ ಹುಡುಗನ ನಿಲ್ಲಿಸ್ಬಿಟ್ಟು ಎಕ್ಸಾಂಪಲ್ ಕೊಟ್ಟಿರೋದು ನೋಡಿದ್ದೀನಿ ನಾನು, ನೋಡಿದ್ದೀನಿ ನಮ್ಮ ಹಳ್ಳಿಗಳಲ್ಲಿ. ಅವನು ಹಾಕೊಂಡಿರೋ ಬಟ್ಟೆ ತೋರಿಸ್ತಾರೆ ನೋಡಿ, ಸಂಸ್ಕಾರ ಅಂದರೆ ಇದು, ಸುಸಂಸ್ಕೃತ ಅಂತಂದ್ರೆ ಇವನು, ಅಸಂಸ್ಕೃತ ಅಂತಂದ್ರೆ ಅವನು, ಒಂದು ಎಕ್ಸಾಂಪಲ್ ಕೊಟ್ಟಿರೋದು ನೋಡಿದ್ದೀನಿ ನಾನು. ಅದಾದಮೇಲೆ ನಿಮ್ಗೆ ಎಲ್ಲರ ಮುಂದೆ ಹೇಳ್ತಾರೆ ಅವ್ನು ಏನಾದ್ರು ತಪ್ಪು ಮಾಡಿದ್ರೆ ನಿಮ್ಮವರೆಲ್ಲ ಇಷ್ಟೇ ಕಣ, ಎಷ್ಟು ಮಾಡಿದ್ರು ಇಷ್ಟೇ, ಹಿಂಗೆ ಹೇಳ್ತಾರೆ. ಹಿಂಗೆ ಹೇಳಿದ ತಕ್ಷಣ ಏನಾಗ್ಬೋದು ಅವರು, ಹಿಂಗೆ ಹೇಳಿರೋವಂಥ ಹುಡುಗರು ಇವತ್ತು ನನಗೆ ಗೊತ್ತಿದ್ದಾರೆ, ಇವತ್ತು ಹಳ್ಳಿಗಳಲ್ಲಿ ಪಾಪ ಇವತ್ತು ದನ ಮೇಯಿಸ್ಕೊಂಡು ಅಲ್ಲೆಲ್ಲೆಲ್ಲೋ ಕಳ್ತನ ಮಾಡ್ಕೊಂಡು ಇವತ್ತು ಹಂಗೆ ಹಾಳಾಗಿದ್ದಾರೆ, ಅವ್ರು ಮುಂದೆ ಬರೋಕ್ಕೆ ಸಾಧ್ಯವೇ ಆಗಿಲ್ಲ. ಆಮೇಲೆ ನಿಮಗೆ ಮಾರ್ಕ್ಸ್ ಹಾಕುವಾಗ ಎಷ್ಟು ಇದು ಮಾಡ್ತಾರೆ ಅಂತ, ಇಲ್ಲೇ ಅಲ್ಲ ನೀವು ಮಾಸ್ಟರ್ ಡಿಗ್ರಿಗೆ ಹೋದರೂ ಅಷ್ಟೇ, ನೀವು ಸುತ್ತಮುತ್ತ ಇರೋ ಎಲ್ಲ ಕಾಲೇಜು ಸ್ಕೂಲ್ಗಳು ನೋಡ್ಕೊಂಡು ಬನ್ನಿ. ಅಲ್ಲೋದ್ರೆ 4 ಜನ ನಿಂತಿರ್ತಾರೆ ಒಂದು ಕಡೆ ಟೀ ಕುಡ್ಕೊಂಡು ಅಂದರೆ ಲೆಕ್ಚರರ್ಸು, ಅದರಲ್ಲಿ 3 ಜನ ಸೇಮ್ ಕ್ಯಾಸ್ಟವ್ರು ಇರ್ತಾರೆ, ಅದರಲ್ಲಿ 3 ಜನ ಸೇಮ್ ಕ್ಯಾಸ್ಟವ್ರು ಇದ್ದರೂ ಕೂಡ ಅವ್ರ ಸುತ್ತ ತಿರುಗುವಂಥ 4 ಜನ ಹುಡುಗರಲ್ಲಿ 4 ಜನ ಸೇಮ್ ಕ್ಯಾಸ್ಟವ್ರು ಆಗಿರ್ತಾರೆ. ಹುಡುಗರನ್ನ ಪಟ್ಟಿ ಮಾಡ್ತಾರೆ ಹುಡುಗ ಹುಡುಗಿರನ್ನ ಯಾವ ಕ್ಯಾಸ್ಟವ್ರು ಇವರು ಅಂತ ಅಡ್ಮಿಷನ್ ಇದರಲ್ಲಿ. ಒಬ್ಬ ಲೆಕ್ಚರರು ನನ್ಯಜವನೊಬ್ಬ ಅಡ್ಮಿಷನ್ ಮಾಡ್ಕೊಳ್ಳುವಾಗ ಆ ಹುಡುಗಿ ಸೇಮ್ ಜಾತಿ ಅಂತ ಆ ಹುಡುಗಿಗೆ ಮದುವೆ ಪ್ರಪೋಸ್ ಮಾಡ್ತಾನೆ ಕನ್ನಡ ಲೆಕ್ಚರರ್ ಅವನು, ಸೇಮ್ ಜಾತಿ ನನ್ನ ತನ್ನ ಜಾತಿ ಅಂತ ಹೇಳಿ ಆ ಹುಡುಗಿನ ಪ್ರಪೋಸ್ ಮಾಡಿ ಪ್ರೇಮದ ಬಗ್ಗೆ ಪಾಠ ಮಾಡ್ತಾನೆ ಕ್ಲಾಸಲ್ಲಿ. ಅವನು ಪ್ರೇಮ ಅನ್ನುವುದು ಏನು, ಏನು ಹೇಗೆ ಮನುಷ್ಯರನ್ನು ಅದು ಹೇಗೆ ಬೆಳೆಸುತ್ತದೆ ಅಂತ ಪಾಠ ಮಾಡ್ತಾನೆ. ಅವನ ಹುಡುಗಿಗೆ ಪ್ರಪೋಸ್ ಮಾಡಿರೋದು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿರೋದು ಅವನ ಜಾತಿ ಹುಡುಗಿ ಅಂತ ಅದು ಅಡ್ಮಿಷನ್ ಕಮಿಟಿಗೆ ಹಾಕಿದ್ದಾರೆ. ಅಡ್ಮಿಷನ್ ಕಮಿಟಿಯಲ್ಲಿ ಜಾತಿ ನೋಡಿದ್ದಾನೆ, ಸೇಮ್ ಜಾತಿ ಇದೆ, ರಿಸ್ಕ್ಲೆಸ್ ಅದು. ಹಾಗಾಗಿ ಏನು ಮಾಡಿದ್ದಾನೆ, ಪಾಠ ಮಾಡಿದ್ದಾನೆ, ಪ್ರೇಮದ ಪಾಠ ಮಾಡಿದ್ದಾನೆ ಕ್ಲಾಸಲ್ಲಿ. ಕೊನೆಗೆ ಅದು ಮದುವೆ ಆಗಲಿಲ್ಲ ಅದು. ಈಗ ಅವನ ಪಾಪ ಇನ್ನು ಮದುವೆ ಆಗಿಲ್ಲ, ಅವನು ಮದುವೆ ಆಗೋ ಯೋಗ್ಯತೆ ಇಲ್ಲ ಅವನಿಗೆ ಅಂತ. ಈ ಥರದ್ದನ್ನು ನಾವು ಈ ಕ್ಲಾಸಲ್ಲಿ ನನಗೆ ಇವಾಗ ನನ್ನ ಕೈಲಿ ಕೊಟ್ಟಿರೋದು ಯಾವೊಂದು ಟೆಕ್ಸ್ಟ್ ನಾನು ಹೆಂಗೆ ನಾನು ಅದನ್ನು ಮಾತಾಡಬೇಕು ಅನ್ನೋದು ತುಂಬ ದೊಡ್ಡ ಚಾಲೆಂಜ್ ಇದು. ಈ ಕೆಲವು ಸಲ ದಲಿತ ಸಾಹಿತ್ಯ ಅಂತ ಇಡ್ತಾರೆ, ನಿಮಗೆ ದಲಿತ ಸಾಹಿತ್ಯದ್ದು ಏನು ಒಂದು ರೆಪ್ರೆಸೆಂಟೇಷನ್ ಕಾವ್ಯ ಅಂತ ಇಡ್ತಾರೆ, ಕೆಲವು ಸಲ ಕೆಲವೊಂದು ಇದನ್ನು ಇಡ್ತಾರೆ. ಅದನ್ನು ಹೇಳುವಾಗ ಅವ್ರು ಬರೆದಿರ್ತಾರೆ ಕೆಲವು ಕಡೆ, ಇವರು ದಲಿತ ಕಾವ್ಯದ ಪ್ರತಿನಿಧಿ ನೀವು ಏನು ಮಾಡ್ತಾರೆ ಅಂತ. ನೀವು ಅದನ್ನು ಹೇಳುವಾಗ ನೀವು ಟೀಚರ್ಸ್ ಪಾಠ ಮಾಡೋದನ್ನು ಕೇಳಿಸ್ಕೋಬೇಕು, ದಲಿತರು ಎಂದರೆ ಯಾರು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ದಲಿತರು ಎಂದರೆ ಯಾರು ಕೀಳಾಗಿರುತ್ತಾರೋ, ಯಾರು ಚೆನ್ನಾಗಿರೋ ಬಟ್ಟೆ ಹಾಕುವುದಿಲ್ಲವೋ, ಯಾರು ಏನು ಆರ್ಥಿಕವಾಗಿ ಮುಂದುವರೋದಿಲ್ಲವೋ, ಯಾರಿಗೆ ಸಾಮಾಜಿಕ ಅರಿವಿರುವುದಿಲ್ಲವೋ ಅಂತ. ನಿಮಗೆ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ 2006 ಅನಿಸುತ್ತೆ ಒಂದು ಇಂಗ್ಲೀಷ್ ಪ್ರೊಫೆಸರ್, ಅವ್ರು ಇನ್ನೇನು VC ಆಗೋ ಮಟ್ಟದಲ್ಲಿದ್ದರು ಪಾಪ, ಹೊಲೆಯರು ಅನ್ನೋ ಶಬ್ದನ ಬಾರ್ಬ್ಯಾರಿಕ್ ಬಾಸ್ಟರ್ಡ್ ಅಂತ ಟ್ರಾನ್ಸ್ಲೇಟ್ ಮಾಡಿದರು. ಹೊಲೆಯ ಅನ್ನೋ ಶಬ್ದನ ಬಾರ್ಬ್ಯಾರಿಕ್ ಬಾಸ್ಟರ್ಡ್ಸ್ ಅಂತ ಟ್ರಾನ್ಸ್ಲೇಟ್ ಮಾಡಿ ಅದಾದಮೇಲೆ ಹುಡುಗರು ಪ್ರತಿಭಟನೆ ಮಾಡಿದ್ಮೇಲೆ ಇನ್ನೇನು ಅದೇ ತಾನೇ ಮೀನಿಂಗ್ ಅಂತ ಕೇಳಿದರು ಅವರು. ಸಿದ್ಧಲಿಂಗವ್ರದ್ದು ಒಂದು ಪದ್ಯ ಪಾಠ ಮಾಡುವಾಗ ಅವರು ಇಂಗ್ಲೀಷ್ ಲೆಕ್ಚರರ್, ಅವರು ಇಂಗ್ಲೀಷ್ ಪ್ರೊಫೆಸರ್, ಹೊಲೆಯ ಅಂತಂದರೆ ಬಾರ್ಬ್ಯಾರಿಕ್ ಬಾಸ್ಟರ್ಡ್ಸ್ ಅಂತ ಯೋಚನೆ ಮಾಡೋ ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಇರೋವಂಥ ದೇಶದಲ್ಲಿ ನಾನು ಪಾಠ ಮಾಡಿದ್ರೆ ಹೆಂಗಿರುತ್ತೆ, ನಾವು ಪಾಠ ಮಾಡಿದ್ರೆ ಹೆಂಗಿರುತ್ತೆ, ಇದು ಎಲ್ಲರೂ ಫೀಲ್ ಮಾಡ್ಬೋದು. ಕೆಲವು ಸಲ ಏನಾಗುತ್ತೆ, ನೀವು ಯಾವುದೋ ಒಂದು ಮೇಲ್ಜಾತಿಗೆ ಸೇರಿರೋವಂಥ ಹುಡುಗಿ ಅಥವಾ ಹುಡುಗ ಹತ್ರ ಹೋಗ್ಬಿಟ್ಟು ನೀವು ಕೇಳಿದ್ರೆ ಅವ್ರಿಗೆ ಇಲ್ಲ ನಮ್ಮಲ್ಲಿ ಜಾತಿ ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ನೀನು ಇವಳ ಜೊತೆ ಇವಳು ಬಾಕ್ಸ್ ಶೇರ್ ಮಾಡ್ತೀಯಲ್ಲ ನಿನ್ನ ಮಮ್ಮಗೆ ಹೋಗಿ ಹೇಳಿದ್ಯಾ ಅಂತ ಕೇಳಿದ್ರೆ ಇಲ್ಲ ಬೈತಾರೆ, ಹೇಳಿದ್ರೆ ಅವಳ ಜೊತೆ ಅವಳ ಬಾಕ್ಸಲ್ಲಿ ಯಾಕೆ ತಿಂತ್ಯಾ ಅಂತ ಬೈತಾರೆ ಅಂತ ಹೇಳ್ತಾರೆ. ಇತ್ತೀಚೆಗೆ ನಿಮಗೆ 7 TVಯಲ್ಲಿ ಸ್ವಾಮೀಜಿಗಳು ಬರೋದು ಜಾಸ್ತಿ ಆದಮೇಲೆ ಏನಾಗ್ಬಿಟ್ಟಿದೆ, ಎಲ್ಲರೂ ಹಾಳಾಗ್ಬಿಟ್ಟಿದ್ದಾರೆ, ಇಡೀ ಮಕ್ಕಳನ್ನ ಹಾಳು ಮಾಡಾಕಿದ್ದಾರೆ. ಅವರು ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಬೇಗ ಎದ್ದು ಪಾಪ ಅವ್ರು ಏನೋ ಮಾಡಲಿ, ಬೇಗ ಎದ್ರೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ಬೋದು ಅಥವಾ ಪೂಜೆ ಮಾಡಲಿ ಏನಾದ್ರು ಮಾಡಲಿ, ಅದ್ರ ಜೊತೆಗೆ ಇದನ್ನು ಕನೆಕ್ಟ್ ಮಾಡ್ತಾರೆ. ಅವ್ರು ಯಾರ ಜೊತೆ ಸೇರ್ಬೇಕು ನೀನು, ಯಾರ ಜೊತೆ ಸೇರಬಾರ್ದು ಅಂತ ಕನೆಕ್ಟ್ ಮಾಡ್ತಾರೆ. ನಿಮ್ಗೆ ಹುಡುಕಿದ್ರೆ ಇವತ್ತು ಕೂಡ PUC ಲೆವೆಲಿಂದ ಮಾಸ್ಟರ್ ಡಿಗ್ರಿ ಲೆವೆಲ್ವರೆಗೂ ಮಕ್ಕಳು, ಹೆಣ್ಮಕ್ಳು ಗಂಡ್ಮಕ್ಳು ಸೇಮ್ ಕ್ಯಾಸ್ಟನ್ನು ನೋಡಿ ಮದುವೆ ಆಗ್ತಿದ್ದಾರೆ. ಇವಾಗ ನಿಮಗೆ ಬೆಂಗಳೂರು ಯೂನಿವರ್ಸಿಟಿ ಹಾಸ್ಟೆಲ್ಗೆ ಹೋದರೆ ಈವನ್ SC ST ಹಾಸ್ಟೆಲಲ್ಲಿ ಮಾದಿಗರು ಮಾತ್ರ ಒಂದು ರೂಮಲ್ಲಿ ಇರ್ತಾರೆ, ಹೊಲೆಯರು ಮಾತ್ರ ಒಂದು ರೂಮಲ್ಲಿ ಇರ್ತಾರೆ,
ವಡ್ರು ಒಂದ್ರ ಮೇಲೆ ಇರ್ತಾರೆ, ಲಂಬಾಣಿಗಳು ಒಂದ್ರ ಮೇಲೆ ಇರ್ತಾರೆ. ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತಂದ್ರೆ, ಈ ಶಿಕ್ಷಣ ವ್ಯವಸ್ಥೆ ಅನ್ನೋದು ಎಷ್ಟು ನಮ್ಮನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಿದೆ ಅನ್ನೋದನ್ನ ಇದರಲ್ಲಿ ಗಮನಿಸ್ಬೋದು. ಆ್ಯಕ್ಚುಲಿ ನನಗೆ ಈ ಥರದನ್ನ ಮಾತಾಡೋಕ್ಕೆ ಹೆಚ್ಚು ಎಕ್ಸಾಂಪಲ್ಸ್ ಕೊಡ್ಬೋದು, ಯಾಕಂದರೆ ಇವಾಗಲೂ ನಾನು ಅದನ್ನು ಫೀಲ್ ಮಾಡ್ತಿದ್ದೀನಿ. ನೀವು ಈಗ ಫಸ್ಟ್ ಪಿ ಯು ಸಿದು ಎಕ್ಸಾಮ್ ಮುಗಿದಿದೆ, ಇನ್ನು ಮಾರ್ಚ್ 31ಗೆ ಅದು ರಿಸಲ್ಟ್ ಬರುತ್ತೆ. ನೀವು ಎಲ್ಲ ಕಾಲೇಜಲ್ಲೂ ಹೋಗಿ ಯಾರಾದರೂ ಒಬ್ಬರು ಆರ್ ಟಿಐಯಲ್ಲಿ ನೀವು ಹಾಕಿದ್ರೆ ಫೇಲ್ ಆಗಿರೋ ಸ್ಟೂಡೆಂಟ್ಸನ್ನು ಚೆಕ್ ಮಾಡಿದ್ರೆ ನಮ್ಗೆ ಅದು ಐಡಿಯಾ ಬರುತ್ತೆ ಏನಾಗಿದೆ ಅಂತ. ಒಂದು, ಅವ್ರು ನಿಜವಾಗ್ಲೂ ಫೇಲ್ ಆಗಿರ್ತಾರೆ ಈ ಥರದ ಸಮಸ್ಯೆಗಳಿಂದ. ಇನ್ನೊಂದು, ಬೇಕು ಅಂತ ಅವ್ರನ್ನ ಫೇಲ್ ಮಾಡಲಾಗಿರುತ್ತೆ, ಅದಕ್ಕೆ ಅವ್ರ ಸಮಸ್ಯೆ, ಅದು ಲೆಕ್ಚರರ್ ಸಮಸ್ಯೆಯಿಂದ ಈ ಥರದನ್ನೆಲ್ಲ ಇನ್ನೂ ನಾವು ಫೀಲ್ ಮಾಡ್ತಾಯಿದ್ವಿ. ನನಗನ್ಸೋದು ಭಾಷೆ ನಾವು ಮಾತಾಡುವಾಗ ಬದಲಾಯಿಸದೇ ಹೋದರೆ, ಭಾಷೆಯನ್ನು ಬದಲಾಯಿಸಿ ನಾವು ಮಾತಾಡದೆ ಹೋದರೆ ನಮಗೆ ಮುಂದೆ ಇಂಥದ್ದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ಪದ್ಯ ಹೇಳಿದ್ರು, ಯಾವ ಎಕ್ಸಾಂಪಲ್ ಹೇಳಿದ್ರು ಅದರಲ್ಲಿ ಹುರುಳಿಲ್ಲ. ಇಷ್ಟನ್ನು ಹೇಳಿ, ಇನ್ನೂ ಜಾಸ್ತಿ ಇದೆ ಹೇಳೋಕ್ಕೆ, ಟೈಮ್ ಕಡಿಮೆ ಇರೋದ್ರಿಂದ ಇಷ್ಟನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್. Yeah, he spoke about a lot of interesting things, but I'll quickly summarize, and if I leave out something, Rashmi or Savita, please feel free to fill in, okay? So, Mr. Murthy started off by invoking both Shilpa and Saraswati's performance here today, and how that inspired him to look at Hindu myths and epics through a different light. And I mean, what is interesting is that he told, as a personally, as a Dalit activist, he always had a kind of a conflicting relation with Hindu mythologies, and it was Saraswati's performance that is kind of helping some kind of reconciliation between him and the Hindu mythologies through the different reading of Ramayana that she is presenting. And also, but the crux of his argument was about the censorship of language and the refinement of vocabulary as is imposed in the dominant education system. And he spoke about how there's a general understanding that people who teach literature in classrooms, especially Kannada literature in classroom, will also kind of imbibe a moral way of thinking about life, and how Kannada classes turn out to be these classes for moral sciences, and how this is kind of imbibing one way of looking at caste and various things. And he also talks about how language itself has become very standardized and acts as a moral science class almost. And the old And he says this kind of old school way of thinking about language and Kannada has no scope for a rethinking through contemporary understandings. And he talks about how spoke about how in some schools Dalit students are singled out and are like viewed in a different light, and how they're addressed in various names, how they're made to do menial jobs by their faculties, and also how their gods, their rituals, their beliefs are ridiculed. And this, how all of this will like affect the psyche of the Dalit student, which will naturally undermine his confidence, which will reflect in his education and his performance. Okay, one interesting thing about is he again going back to Saraswati's retelling of Ramayana. He also speaks about how Raghavanka in his epic literature, he says how Sita, while Rama is leaving Sita to the forest, Sita in a very sarcastic way says Karunalu Ramanalli Tappilla, which was said in a sarcastic way. She's kind of ridiculing Rama's decision, whereas the same gets misinterpreted in the classroom, saying how Sita, being the obedient wife, is not questioning Rama at all. She's being almost celebrating Rama's decision. So he says that how a lot of this gets lost while it's being interpreted in the classroom setting. And yeah, he also says that we must be very careful while teaching in the classroom, because almost most of the time these texts reinforce the dominant viewings and narratives of caste. Yeah, I think, I don't know how much of it I've conveyed, but yeah, Rashmi, please fill in. If enaru miss madidre neevu heli sir. Thank you. I'll quickly summarize Gauri's talk. She began by saying the annihilation of caste is not a complete project yet. Even in post-independent India, caste inequality and oppression are both realities, social realities. And now there have been attempts to consciously erase this, make this opaque, the caste inequality and oppression. And she also mentioned that the honor killings are not really honor killings, they are honorless killings. So
So, and the resistance to these such acts and such inequalities are not yet enough. I mean, they are not really assumed the full scale that they should have taken by now. And she says, in this regard, society has to democratize in its efforts towards annihilation of caste, and particularly in the favor of the oppressed. And it's very important to look at society from the hierarchical society, from Paurakarmika's point of view, to understand how this is being done. And in our fight for rights, she also invokes Ambedkar, and she says, we must first get liberated from Brahminism and capitalism. And she also spoke about media representation, how these television soaps and films, mainstream films, don't ever take up the issues such as intercaste marriage and other issues which really need attention, and how they are kind of brainwashing people to, you know, and they are also giving a very homogeneous narrative of how caste is. And she also mentioned satsanga, for example, you know, it's like how these people, you know, they, the way the things get played out in the mainstream media. And then she also says Brahminism is the capital for media and television, so that's the dominant discourse that's getting played even in the media. And then she stresses collective solidarity, especially you know, the importance of bringing these issues up and discussing these such issues in academic and university spaces, because the reiteration is necessary. It's not enough that you write it once, or you kind of, you know, speak about it and you forget about it. And if change has to be realized, all colors have to come together. So by that she means it's like all people who have been going under different banners, it's very important that they you know, think of achieving some solidarity. And then, you know, if you think that caste is not a reality and it's not there in the society, so please look at the marriage market and who goes for whom. And that is exactly where, you know, you will see caste in its the most acute, you know, avatar. And yeah, so, and she also debunks certain myths about how you know, the myths about Dalits are not intelligent, or they have taken up these positions due to reservation and stuff, that those are not true. So yeah. Much of it was covered very early in the performances that also gave us this critical commentary. I think one category that was missing only was about questioning merit. So that's such an important part of the contemporary discourse, which debates both reservation and holds the caste system. I think that could have been highlighted. But again, thank you very much for your time. Add to what Rashmi was saying about change in the curriculum itself, but also the need for a more critical pedagogy. One thing that I kept thinking of through the day is that many of these sessions actually have highlighted, you know, tensions and contradictions around representation, around the ways in which we can perform, we can name caste or perform caste and so on. And I don't think there is enough critical pedagogy, either in the form of theater or, you know, music or even archiving or inside the classroom, which is actually addressing these questions with a larger audience. It's a very different thing to do it in a homogeneous space, and it's very, very different to do it in a much more heterogeneous space where maybe not everyone thinks the same. So I was just thinking maybe one effort also needs to be towards more critical pedagogy, both personal as well as, you know, within the classroom space itself. But having said that, I really want to again say congratulations, and this was a fantastic workshop. Thank you. How classroom interpretation happens about these things, you know, it's like, and I'm also a teacher, and I encounter these classrooms, these classroom setups in the way that you do it. You also kind of are constantly struggling with the space that you are given. And it also comes with its own baggage, and how you kind of motivate these students, how do you work with them, and you know, it's like, it's also the failure. I mean, I'm an English teacher, and the thing that you said about Pampa and Raghavanka, I feel the same thing when I teach Oscar Wilde and Tennessee Williams. And I feel like, why do they need to study these things in a setup that
and nobody questions these things. It's sold in the name of literature, and I'm supposed to. It's not out of interest. It's about, you know, imposition of one kind of literature as saying this is the literature, and that's, and especially it's very difficult for a teacher to kind of bring in this context to and make it relevant to the students who are so deeply alienated, and so, you know, it's like the context itself is irrelevant. So in those cases, you know, it's like, how do we, I mean, even though BOSs and all those people have teachers, and teachers are the ones who set the syllabus, why are we not raising these questions even after, you know, it's like, it feels like there should be a social movement for revision of curriculum, because it's not enough to say, okay, let one BOS take care of it. It's not going to happen. So, I mean, these are my comments, and I really want to have this discussion forward. And I think it's also reflected in other narratives of teachers. About reading Jothan by Om Prakash Balmiki, particularly the first half of it, does talk about the biases which teachers has towards the Dalit students in the class and the menial jobs. Supposed to do, and how it transformed his whole idea about the larger question of caste in that community. So I was thinking, I mean, if you can, as a teacher, you can mold some of the students who are facing this and give a proper direction to those biases, then there could be a different narrative coming out from that. Thank you. ದೊಡ್ಡದಾಗಿ ಹೆಂಗೆ ಮಾಡೋಕ್ಕಾಗಲ್ಲ, ನೀವು ವಿದ್ಯಾರ್ಥಿಗಳನ್ನ ಸ್ಟೂಡೆಂಟ್ಸ್ನ ಹೆಂಗೆ ಮೋಟಿವೇಟ್ ಮಾಡೋಕ್ಕಾಗಲ್ಲ ಅಂತ ಒಂದು ಕ್ವಶನ್ ಯಾವಾಗಲೂ ಕೇಳಿದೆ. ಬಟ್ ನಾನು ಒಬ್ಬ ಲೆಕ್ಚರರು, ನಮ್ಮ 36 ಜನ ಲೆಕ್ಚರರ್ಸ್ ಇದೆ ನಮ್ಮ ಕಾಲೇಜಲ್ಲಿ, 36 ಲೆಕ್ಚರರ್ಸ್ ಇದೆ. ನನ್ನ ಒಬ್ಬ ಲೆಕ್ಚರರು ನನ್ನ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ, ಕೆಲವು ಕಡೆ ಅಂದರೆ ಬೆಂಗಳೂರಲ್ಲಂತೂ ನೀವು ಕನ್ನಡ ಕ್ಲಾಸಲ್ಲಿ ಹುಡುಗರು ಅಟೆಂಡೆನ್ಸ್ ಬೇಸ್ಕೊಳ್ಬೇಕು, ಆ್ಯಕ್ಚುಲಿ ಕೇಳಿಸ್ಕೊಳ್ಳೋಣ ಅವ್ರಿಗೆ ಏನು ಹೇಳಬೇಕು ಅಂತ. ಏನಾದರೂ ಕಾಮಿಡಿ ಇದ್ದೇ ಹೇಳಬೇಕು ಅವರು, ಇತರ ಕಡೆ ಕಾಣೋರು ಎಲ್ಲರೂ ಸಾಕು ಕೊಟ್ಟಿಲ್ಲ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಏನಾದರೂ ಕಾಮಿಡಿ ಹೇಳಲೇಬೇಕು, ಇಲ್ಲದಿದ್ದವ್ರನ್ನ ಅವ್ರು ಅದನ್ನು ಕ್ಲಾಸ್ ಒಳಗಡೆ ಎಂಗೇಜೇ ಆಗಬೇಕು. ಆದರೆ ಹಳ್ಳಿ ಕಡೆ ಇರೋ ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತೆ, ಯಾಕೆಂತಂದ್ರೆ ಅವರು ಮನೆ ಬಿಟ್ಟ ತಕ್ಷಣ ಅವರು ಕಿವಿ ಮೇಲೆ ಬೀಳೋದು ಏನಂತಂದರೆ, ಹೋಗು ಉತ್ತಮರ ಜೊತೆ ಸಂಘ ಮಾಡು, ಅವ್ರ ಅಪ್ಪ ಅಮ್ಮ ಹೇಳ್ಕೊಡೋದು, ಒಳ್ಳೆಯವ್ರ ಸಂಘ ಮಾಡು, ಒಳ್ಳೆಯವ್ರ ಫ್ರೆಂಡ್ಶಿಪ್ ಮಾಡು, ಅವ್ರ ಜೊತೆ ಹೋಗಬೇಡ, ಇವ್ರ ಜೊತೆ ಹೋಗಬೇಡ ಅಂತ. ಯಾರೋ ಒಬ್ಬ ಮೇಲ್ಜಾತಿ ಹುಡುಗಿ ಅಥವಾ ಹುಡುಗ, ಕೆಳಜಾತಿ ಹುಡುಗ ಅಥವಾ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಏನು ಅವ್ರ ಜೊತೆ ಫ್ರೆಂಡ್ಶಿಪ್ ನಿಮಗೆ, ನಮ್ಮನೆ ಅವ್ರು ಸಿಗಲಿಲ್ಲ ನಿಮಗೆ ಅಂತ ಕೇಳ್ತಾರೆ ಅವ್ರಿಗೆ. ಅದೇ ಆ್ಯಕ್ಚುಲಾಗಿ ಅವ್ರಿಗೆ ಅದು ನಮ್ಮ ಪಾಠ ಕೇಳುವಾಗ ಒಂದು ಸ್ವಲ್ಪ ಇದಾಗುತ್ತೆ. ನನಗೆ ಒಂದು ಸ್ಟೂಡೆಂಟು, ಒಂದು ಹುಡುಗಿ, ಅವ್ರು ಗೌಡ ಕಮ್ಯುನಿಟಿ ಅವರು, ತೆಲಂಗಾಣ ಕಮ್ಯುನಿಟಿ ಅವರು, ಒಂದು ಸ್ವಲ್ಪ ದಿನ ಆದಮೇಲೆ, ಒಂದು ವರ್ಷ ಆಯಿತು ಫಸ್ಟ್ ಪಿ ಯು ಸಿ ಆದಮೇಲೆ, ಒಂದು ಆರ್ಟಿಕಲ್ ಬರೆದವಳು. ಆರ್ಟಿಕಲ್ ಜಾತಿ ಬಗ್ಗೆ ಬರೆಯುವಾಗ ಅವಳೊಂದು ಕೋಟ್ ಮಾಡಿದ್ದೇನೆಂತಂದರೆ, ನನಗೆ ಶೋಷಣೆ ಮಾಡೋ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ಅಸಹ್ಯ ಆಗ್ತಾಯಿದೆ ಅಂತ. ನಂಗೆ ಅದು ತುಂಬ ಅನ್ನಿಸ್ತು. ಪಿ ಯು ಸಿ ಹುಡುಗಿ ಅವಳು, ಅವರು ಅದನ್ನು ಎಡಿಟ್ ಮಾಡಬೇಕಾಗಿದ್ದು ಪ್ರಿನ್ಸಿಪಲ್ ಅವಳನ್ನು ಕರೆದು ಚೆನ್ನಾಗಿ ಬೈದರು, ಏನಾಗಿದೆ ನಿನಗೆ ಈ ಥರದ್ದೆಲ್ಲ ಮಾಡ್ತಿದ್ಯಾ, ನಾವೇನು ಮಾಡಿದ್ದೀವಿ ನಿನಗೆ ಅಂತೆಲ್ಲ. ಬಟ್ ಅವಳೇನು ಅದನ್ನು ಬದಲಾಯಿಸ್ಕೊಳ್ಳಿಲ್ಲ. ಅವಳು ಒಳ್ಳೆ ಲೈಫ್ ಲೀಡ್ ಮಾಡಿದ್ಲು, ಒಂದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದ್ಲು, ಒಂದು ಇದು. ಬಟ್ ಈ ಥರ ತುಂಬ ಕಡಿಮೆ ಇರುತ್ತೆ. ಈಗ ನನಗೆ ಒಬ್ಬ ಸ್ಟೂಡೆಂಟು, ಇಬ್ಬರು ಸ್ಟೂಡೆಂಟ್ಸ್ ಸಿಗ್ಬೋದು ಒಂದು ಕ್ಲಾಸಲ್ಲಿ, ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಈ ಥರದ್ದೇನೋ ಗೊತ್ತಾಗ್ಬೋದು. ಈಗ ನಮಗೆ ಒಂದು ಎಕ್ಸಾಂಪಲ್ ಇದೆ, ಈ ವಿಶ್ವೇಶ್ವರಯ್ಯ ಅವರು ಕೆ ಆರ್ ಎಸ್ ಡ್ಯಾಮ್ ನೋಡಿದ ತಕ್ಷಣ ನೀರು ಯಾವುದೋ ಒಂದು ಶಿವನ ಸಮುದ್ರ ಅನಿಸುತ್ತೆ. ಅದನ್ನು ನೋಡಿದ ತಕ್ಷಣ ನೋಡೋರಿಗೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ, ನನಗೂ ಕೂಡ ಖುಷಿ ಆಗುತ್ತೆ, ಒಂಥರ ಹೃದಯ ತುಂಬಿ ಬರುತ್ತೆ. ವಿಶ್ವೇಶ್ವರಯ್ಯವ್ರು ನೋಡಿದ ತಕ್ಷಣ ಯಾಕೆ ಇಷ್ಟೊಂದು ನೀರು ವೇಸ್ಟ್ ಆಗ್ತಿದೆ ಅಂತ ಹೇಳಿದ್ರಂತೆ. ಎಷ್ಟು ಚೆನ್ನಾಗಿ ಹೇಳ್ಬೋದು ಇದನ್ನು ಟೀಚರ್ಸ್ ಹೇಳ್ತಾರೆ ಅಂತಂದರೆ, ನೋಡಿ ವಿಶ್ವೇಶ್ವರಯ್ಯವ್ರ ತಲೆ ಅಂತ. ಆ್ಯಕ್ಚುಲಾಗಿ ನನ್ನ ಕೈಗೆ ಅದು ಸಿಕ್ಕಿದ್ರೆ ನಾನು ಹೇಳ್ತೀನಿ, ವಿಶ್ವೇಶ್ವರಯ್ಯ ಅಂತವ್ರಿಗೆ ಒಂದು ಪ್ರಕೃತಿ ಸೌಂದರ್ಯ ಎಂಜಾಯ್ ಮಾಡೋಕ್ಕಾಗದಿರೋಷ್ಟು ತಲೆಯನ್ನು ಯಾರು ಹಾಳು ಮಾಡಿದ್ದಾರೆ ಅಂತ. ನನಗೆ ಅದನ್ನು ಸಿಕ್ಕಿದ್ರೆ ನಾನು ಅದನ್ನು ಹೇಳ್ತೀನಿ, ಹುಡುಗರು ಅದನ್ನೇನು ಪ್ರಶ್ನೆ ಕೇಳಲ್ಲ, ಯಾಕಂದ್ರೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಪ್ರಕೃತಿ ಸೌಂದರ್ಯ ಸವಿದೆ ಇರೋವಂಥ ಮಟ್ಟಕ್ಕೆ ಒಂದು ಇಂಜಿನಿಯರಿಂಗ್ ತಲೆ ಕೆಲಸ ಮಾಡುತ್ತೆ ಅಂತಂದರೆ, ನಾವು ಅದನ್ನು ತುಂಬ ದೊಡ್ಡ ಮಾಡಲ್ಲ ಅಂತ ಅಂತೀವಲ್ಲ. ನಾವು ಎಲ್ಲೋ ಒಂದು ಕಡೆ ಇವರು ಹೋಗ್ತಾರೆ, ಯಾರೋ ನಮ್ಮ ರಾಷ್ಟ್ರಪತಿ ಆಗಿದ್ದಲ್ಲ ಅಬ್ದುಲ್ ಕಲಾಂ, ಆ ಮಕ್ಕಳ ತಲೆ ಒಳಗಡೆ ಬುದ್ಧಿ ಮತ್ತು ಏನದು ಬುದ್ಧಿಮಾಂದ್ಯ ಮಕ್ಕಳ ತಲೆ ಒಳಗಡೆ ಚಿಪ್ ಕ್ರಿಯೇಟ್ ಮಾಡಿ ಅವರನ್ನು ಬುದ್ಧಿವಂತರನ್ನು ಮಾಡ್ಬೋದಾ ಅಂತ ಕೇಳ್ತಾರೆ ಒಂದು ಕ್ಲಾಸಲ್ಲಿ. ನಂಗೆ ನಗು ಬಂದ್ಬಿಡ್ದು, ನಾನು ಕ್ಲಾಸ್ ಮಾಡ್ತಾ ಇದ್ದೆ, ಪಾಠ ಮಾಡ್ತಿದ್ದೆ, ಯಾರಿಗಾರ ಕೇಳಿದೆ ಇದು ಇದಾಗತ್ತಾ,
ಜಾತಿ ಇದೆ, ಅವನು ಯಾರೋ ಅಲ್ಲಿ ಕೂತಿದ್ದಾನೆ, ಕಾಲಲ್ಲಿ ಚಪ್ಪಲಿ ಇಲ್ಲ ಅವನಿಗೆ, ಅವಳು ಯಾರೋ ಪಾಪ ಬಟ್ಟೆ ಇಲ್ಲೆಲ್ಲ ಕಿತ್ತೋಗಿರುತ್ತೆ, ಹಿಂಗಂತೂ ಕೂತಿರ್ತಾಳೆ ಅವಳು ಹುಡುಗಿ, ಯೂನಿಫಾರ್ಮ್ ಇರೋದಿಲ್ಲ. ನೀವು ಹೋಗ್ಬಿಟ್ಟು ಬುದ್ಧಿಮಾಂದ್ಯರನ್ನು ಸರಿ ಮಾಡುವ ಚಿಪ್ಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ರೆ ಯಾವ ದೇಶದಲ್ಲಿ ಹೇಳ್ತೀನಿ? ನನಗೆ ಅದನ್ನು ಪಾಠ ಮಾಡುವಾಗ ಲಿಟ್ರರಿ ನನ್ನ ಕೋಪ ಬರುತ್ತೆ, ನಾನು ಹಂಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ. ಮಕ್ಕಳು ಕೂಡ ಅದನ್ನು ಕ್ಯಾರಿ ಮಾಡೋದನ್ನು ನಾನು ಗಮನಿಸಿದ್ದೀನಿ, ಮಕ್ಕಳು ಕ್ಯಾರಿ ಮಾಡ್ತಾರೆ ಅದನ್ನು. ನೀವು ದ್ರೌಪದಿ ಕ್ವಶನನ್ನು ಹುಡುಗರು ಕ್ಯಾರಿ ಮಾಡಲೇಬೇಕಲ್ಲ, ಶಾಕುಂತಲೆ ಕ್ವಶನನ್ನು ಮಾಡಲೇಬೇಕು ಹುಡುಗರು. ಅದನ್ನು ನಾವು ಮಾಡ್ತೀವಿ, ನಮ್ಮಲ್ಲಿ ತುಂಬ ಜನ ಮಾಡ್ತೀವಿ, ಇತ್ತೀಚೆಗೆ ನಾವು ಮಾಡ್ತಿದ್ದೀವಿ, ಬೇರೆ ಸಬ್ಜೆಕ್ಟವ್ರು ಕೂಡ, ಕೋರ್ ಸಬ್ಜೆಕ್ಟ್ ಅವರು, ನಾವು ವಿಮೆನ್ ಸೈನ್ಸಸ್ ಅವರು ಕೂಡ ಈ ಥರದನ್ನು ಮಾಡಬೇಕು ಅಂತ. ಯಾಕೆ ಅಂತಂದರೆ ನಿಮಗೆ ಎಲ್ಲ ವಿಮೆನ್ ಸೈನ್ಸಸ್ ಸಬ್ಜೆಕ್ಟ್ಸು ತುಂಬ ಡ್ರೈ ಆಗಿ ಮಾರ್ಕ್ಸ್ ಓರಿಯೆಂಟೆಡ್ ಪಾಠಗಳು ಮಾಡ್ತಿದ್ದಾರೆ. ನಮಗಂತೂ ಮಾರ್ಕ್ಸ್ಗೆ ಕ್ರಿಯೇಟ್ ಮಾಡೋ ಮಷಿನ್ಗಳ ಥರ ಮಾಡಿಬಿಟ್ಟಿದ್ದಾರೆ, ಪಾಠನೇ ಮಾಡೋಂಗಿಲ್ಲ ಅವ್ರಿಗೆ, ಬರೀ ನೋಟ್ಸು ಬರೀ ಇದು, ಮಕ್ಕಳಿಗೆ ಇನ್ನೇನು ಗೊತ್ತಾಗೋದೇ ಇಲ್ಲ ಅವ್ರಿಗೆ ಅಂತ. ಇದು ಭಾಳ ಕಷ್ಟ ಇದೆ. ನೀವು ಒಂದು ಮಾಡಬೇಕೇನಂತಂದರೆ ಯಾರೋ ಅಂತ ಗೌರಿ ಅಂತವ್ರನ್ನ ಕರ್ಕೊಂಬಂದು ಇವ್ರ ಮಕ್ಕಳಿಗೆ ಏನಾರು ಹೇಳಿ ಬಿಡಬೇಕು, ಅಲ್ಲಿ ಬಿಟ್ಟರೆ ಕೂಡ ನಾಲ್ಕು ಜನ ಹಿಂದೆ ನೋಡ್ತಿರ್ತಾರೆ ಲೆಕ್ಚರರ್ಸ್ ಇವ್ರು ಏನು ಹೇಳ್ತಿದ್ದಾರೆ ಅಂತ. ನಿಮಗೆ ನನಗೆ ಫಸ್ಟ್ ಅಪಾಯಿಂಟ್ ಆದಾಗ ನಮ್ಮ ಪ್ರಿನ್ಸಿಪಲ್ ಹೇಳಿದ್ದು ರಾಜಕೀಯ ಮಾತಾಡಬಿಡಿ ಅಂತ ಹೇಳಿದರು. ನನಗೆ ಕನ್ನಡ ಸಂವರ್ಧನೆ ಅಂತ ಡಿ ಆರ್ ನಾಗರಾಜ್ ಪಾಠ ಇತ್ತು, ರಾಜಕೀಯ ಮಾತಾಡದೆ ಪ್ರಭುತ್ವ ಅನ್ನುವುದು ಭಾಷೆಯನ್ನು ಹೆಂಗೆ ಸಂಸ್ಕೃತಿನ ಹೆಂಗೆ ತುಳಿಯುತ್ತೆ ಅಂತ ಪಾಠ ಮಾಡಬೇಕು, ಎಕ್ಸಾಂಪಲ್ ಕೊಡಬೇಕು ನಾನು. ಆ ಟೈಮಲ್ಲಿ ಅವ್ರದ್ದು ಒಂದು ಪುಸ್ತಕ ಅನುದೇವ ಹೊರಗಡೆ ಅನ್ನುವಂಥ ಪುಸ್ತಕವನ್ನು ಒಬ್ಬ ಮಿನಿಸ್ಟ್ರು ಅಲ್ಲಿ ಡೌನ್ ಹಾಲ್ ಮುಂದ್ಗಡೆ ಸುಟ್ಟಾಕಿದ್ದ. ನೀವು ಅದು ಎಕ್ಸಾಂಪಲ್ ಕೊಡಲೇಬೇಕಲ್ಲ ನಾನು, ಪ್ರಭುತ್ವ ಅನ್ನುವುದು ಹೆಂಗೆ ತುಂಬ ಬ್ಲೈಂಡ್ ಆಗಿರುತ್ತೆ ಕೆಲವೊಂದು ವಿಷಯದಲ್ಲಿ ಅಂತ. ಈ ರಾಜಕೀಯ ಅನ್ನೋದನ್ನು ತುಂಬ ಕೆಟ್ಟದಾಗಿ ಹುಡುಗರಿಗೆ ಹೇಳಬೇಕು, ಅಸಹ್ಯ ಅಂತ ಮಾಡಬೇಕು. ಯಾರಾದರೂ ನೀವು ಯಾವ ಕಾಲೇಜಿಗಾದರೂ ಹೋಗಿ ನೀವೇನಾಗ್ತೀರಾ ಅಂತ ಕೇಳಿದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿ ಪೊಲಿಟಿಷಿಯನ್ ಆಗ್ತೀನಿ ಅಂತ ಕೈ ಎತ್ತದಿಲ್ಲ, ಅಸಹ್ಯ ಅಂತ ಮಾಡಿಟ್ಬಿಟ್ಟಿದ್ದಾರೆ ಅವರಿಗೆ. ನಮ್ಮ ಕ್ಲಾಸಲ್ಲಿ ನಾವು ಅದನ್ನು ಚೇಂಜ್ ಮಾಡ್ತೀವಿ. ನಾವು ಪಾಠ ಮಾಡುವಾಗ ನಾವು ಅದನ್ನು ತುಂಬ ಒಳ್ಳೆ ಎಕ್ಸಾಂಪಲ್ಸ್ ಕೊಡೋದ್ರ ಮುಖಾಂತರ ನಾವು ಚೇಂಜ್ ಮಾಡ್ಬೋದು. ಈ ಥರದ ಕ್ವಶನ್ಸನ್ನು ರೈಸ್ ಮಾಡೋದ್ರ ಮುಖಾಂತರ ಒಂದು ಎರಡು ಈ ಥರ ಬದಲಾವಣೆ ಆಗ್ಬೋದು. ಈ ಥರ ದೊಡ್ಡ ಬದಲಾವಣೆ ಆಗಬೇಕಿದ್ರೆ ಒಂದು ಸಾಮಾಜಿಕ ಬದಲಾವಣೆ ಆಗಬೇಕು, ಒಂದು ತುಂಬ ದೊಡ್ಡ ಬದಲಾವಣೆ. ಕ್ಲಾಸ್ರೂಮಲ್ಲಿ ಸ್ವಲ್ಪ ಕಷ್ಟ, ಕ್ಲಾಸ್ರೂಮಲ್ಲಿ ಆಗೋದು ತುಂಬ ಕಡಿಮೆ ಆಗೋದು. ಅವರೆಲ್ಲ ಲೆಕ್ಚರರ್ಸ್ ಆದಾಗ, ಅವರೆಲ್ಲ ಟೀಚರ್ಸ್ ಆದಾಗ ಅದು ಒಂದು ದೀಪದ ಮುಖಾಂತರ, ಒಂದು ದೀಪ ಇನ್ನೊಂದು ದೀಪ ಇನ್ನೊಂದು ದೀಪ ಅಂತ ಹಚ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. I would first of all like to thank all the speakers who kindly agreed to be here and give their precious time to us and share their experiences and their writings with us. Secondly, I would like to thank Carol for just supporting this particular series of events which we thought about conducting, and Savita sort of took a lead in that. And Carol made sure that we check all the boxes regarding logistics and everything else. So thank you, Carol, for that. I would like to thank the administrative team here at NIAS, Stella for just helping us throughout the event, Guru and Ramesh for organizing the logistics within this room, our head administrator Aithal for again facilitating all the logistics. I also would like to thank Vasifi for your encouraging comments, and hopefully in the future we will improve based on whatever you have commented, and thank you for that. I also like to thank all the repeteurs here. I may miss some names, so I won't take any names. So just thank you for all of you and all the people who helped us with the translation work. Thank you very much for letting us reach a wider audience rather than limiting ourselves to only English speaking and English knowing audience here. I also would like to thank Shivali, Himangini and Smriti at NIAS, who also just supported this particular event. Lastly, I thank NIAS for helping us organize this particular sort of event and providing a platform where different schools, and we all belong to different schools here, coming together and organizing such an event. And thank you once again. So all these sessions will also be, because they are being recorded, I also thank Divakar and Navya to agree to come here at such a short notice and do the videography for us. So these sessions will be posted online, and we will put it online on our website. So do check if you want to go through them again. And thanks again for coming. Thank you so much.